ನಮಸ್ಕಾರ ವೀಕ್ಷಕರೇ, ವಿಕಸನ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಪ್ರಜ್ಞಾ ಒಡಿಲ್ನಾಳ. ನಮ್ಮ ಜೊತೆ ಇವತ್ತು ಬಂದಿರುವಂಥ ಅತಿಥಿಗಳು ವಕಾಲತ್ತು ಶಿಕ್ಷಣವನ್ನು ಪಡೆದವರು, ಆದರೆ ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ದು ರಾಜಕೀಯ ಕ್ಷೇತ್ರಕ್ಕೆ. ಸಾಹಿತ್ಯ ಅಂದರೆ ಅಪಾರ ಅಭಿಮಾನ. ಇವರ ಬಾಯಿಂದ ಸಾಹಿತ್ಯದ ಪದಪುಂಜಗಳನ್ನು ಕೇಳೋದೇ ನಮ್ಮೆಲ್ರಿಗೂ ಖುಷಿ. ಹೌದು, ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿಗಳು ಬೇರ್ಯಾರೂ ಅಲ್ಲ, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಭೋಜೇಗೌಡ ಅವರು. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ ಹೇಗಿದ್ದೀರಾ ಅಂತ. ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ಸರ್, ತಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳಿದ್ದೇವೆ. ಇವತ್ತು ಒಂದಷ್ಟು ವಿಚಾರಗಳನ್ನ ಮೆಲುಕು ಹಾಕುವಂತಹ ಸಂದರ್ಭ ಇದು. ಹಾಗಾಗಿ ಪ್ರಥಮವಾಗಿ ಕೇಳೋದಾದ್ರೆ, ತಮ್ಮ ಬಾಲ್ಯದ ಜೀವನ ಆಗಿರ್ಬೋದು, ಕೌಟುಂಬಿಕ ಹಿನ್ನೆಲೆ ಆಗಿರ್ಬೋದು, ಹೇಗಿತ್ತು ಹೇಗಿದೆ ಅಂತ. ನಾನು ಮೊದಲನೇದಾಗಿ ವಿಕಸನ ತುಂಬ ಚೆನ್ನಾಗಿದೆ. ವಿಕಸನ ಟಿವಿ ಹೆಸರೇ ಭಾಳ ಚೆನ್ನಾಗಿದೆ. ವಿಕಸನ ಅಂದರೆ ವ್ಯಕ್ತಿ ವಿಕಸನ, ಬೇರೆ ಬೇರೆ ಇದು ಒಳಗಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಅವರ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಮತ್ತು ಅವರಲ್ಲಿರ್ತಕ್ಕಂಥ ವಿಚಾರಗಳನ್ನು ಜಗತ್ತಿಗೆ ಪರಿಚಯಿಸ್ತಕ್ಕಂಥದ್ದು ಅಂತ ಒಂದು ಹೆಸರಿಗೆ ವಿಕಸನ. ಆ ಟಿವಿ ಹೆಸರಿಟ್ಟಿದ್ದೀರಲ್ಲ, ಆ ಹೆಸರಿಟ್ಟವರಿಗೆ ನನ್ನ ಮೊದಲನೇದು ಕೃತಜ್ಞತೆಗಳು, ಧನ್ಯವಾದಗಳು. ಮತ್ತು ಜೊತೆಯಲ್ಲಿ ನಿಮ್ಮಂಥ ಯುವಕರನ್ನ ಪ್ರೇರಣೆ ಮಾಡ್ತಕ್ಕಂಥ ಮತ್ತು ಯುವಕರಿಗೆ ಈಗಿನಿಂದಲೇ ಬಾಲ್ಯದಿಂದಲೇ ಈ ವಿಚಾರಗಳನ್ನು ತಿಳಿಸಿ ನಿಮ್ಮನ್ನು ಸಮಾಜದ ಮುಖ್ಯವಾಹಿನಿಗೆ ಪರಿಚಯಿಸ್ತಕ್ಕಂಥ ಕೆಲಸ ವಿಕಸನ ಟಿವಿಯನ್ನು ಮಾಡೋ ಮುಖಾಂತರ ವಿವೇಕಾನಂದ ಸಂಸ್ಥೆಯವರು ಮಾಡಿದಾರಲ್ಲ, ಅದು ಬಹಳ ದೊಡ್ಡ ವಿಚಾರ, ಸಮಾಜಕ್ಕೆ ಮಹತ್ತರವಾದ ಕೊಡುಗೆ. ಹಾಗಾಗಿ ನನ್ನದು, ನಾನು ಇಲ್ಲಿ ಓಲ್ಡ್ ಸ್ಟೂಡೆಂಟು, ನನ್ನನ್ನು ಇವತ್ತು ಈ ಸಂದರ್ಭದಲ್ಲಿ ಕರೆಸಿ ಕೆಲವು ವಿಚಾರಗಳನ್ನು ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ವಿಶೇಷವಾಗಿ ನಿಮ್ಮಂಥ ಸ್ಟೂಡೆಂಟ್ಸು ಇದರಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ನೀವು ಕೇಳಿರ್ತಕ್ಕಂಥ ಬಾಲ್ಯ ಜೀವನ ನನಗೆ ಕೇಳಿದಿರಿ. ಬಾಲ್ಯ ಜೀವನ ಅಂದರೆ ನಾವೆಲ್ಲ ಹಳ್ಳಿಗಾಡಿಯಿಂದ ಬಂದವರು, ಹಳ್ಳಿಗಾಡಿನ ಬದುಕಿ. ನಾನು ಹುಟ್ಟಿದ್ದು ಹಳ್ಳಿನಲ್ಲಿ. ನನ್ನ ತಂದೆ ಸರಪನಹಳ್ಳಿ ಅಂತೇಳಿ ಚಿಕ್ಕಮಗಳೂರು ತಾಲೂಕಿನಲ್ಲಿ, ನನ್ನ ತಾಯಿ ಜಸ್ಟ್ 1 ಕಿಲೋಮೀಟರ್ ಹೆಡ್ ಬಿಳಿಕಲ್ಲಳ್ಳಿಯಿಂದ ನನ್ನ ತಾಯಿ ಕೃಷ್ಣಮ್ಮ. ಹಾಗಾಗಿ ಅವರ ಮಗನಾಗಿ ನಾನು 3ನೇ ಮಗನಾಗಿ ನಾನು ಹುಟ್ಟಿರ್ತಕ್ಕಂಥದ್ದು. ನನ್ನ ಅಣ್ಣ ಮತ್ತು ಅಕ್ಕ ನಂತರ ನಾನು. ಈಗ ಹಳ್ಳಿಗಾಡಿನ ಬದುಕು ಅಂತ ಹೇಳಿದರೆ, ಇವತ್ತು ಹಳ್ಳಿಗಾಡಿನಲ್ಲಿ ಸ್ವಲ್ಪ ಶೇಕಡ 70-80 ಭಾಗ ಸಂಪರ್ಕ ಇದೆ. ನಾವೆಲ್ಲ ಇರುವಾಗ ಸಂಪರ್ಕ ಇರಲಿಲ್ಲ. ನಾನು ಹೇಳ್ತಾ ಇರತಕ್ಕಂಥದ್ದು, ನನಗೀಗ 63 ವಯಸ್ಸು, ಲೆಕ್ಕ ಮಾಡಿ 55 ವರ್ಷದ ಹಿಂದಿನ ನೆನಪು ಅಂದರೆ ಅಟ್ಲೀಸ್ಟ್ ನಮ್ಮ ಬಾಲ್ಯದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನೆನಪು ಇಲ್ಲದೆ ಇರ್ಬೋದು. ಅದೊಂದು ಮಿಡ್ಲ್ ಸ್ಕೂಲಿಗೆ ಹೋಗುವಾಗ ನೆನಪು ಇನ್ನೂ ಉಳಿದಿದೆ ನಮಗೆ. ಹಾಗಾಗಿ ಹಳ್ಳಿಗಾಡಿನ ಬದುಕು ಬಹಳ ದುಸ್ತರ. ಶಾಲೆಗೆ ಹೋಗ್ಬೇಕನ್ನೋದು ವಿಶೇಷವಾಗಿ ಹೆಣ್ಮಕ್ಳಿಗಂತೂ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಅವಂದಿನ ಕಾಲದಲ್ಲಿ. ನಾನು ಹಳ್ಳಿಗಾಡಿನಲ್ಲಿ ಸ್ಕೂಲ್ನಲ್ಲಿ ಬಾಲ್ಯದಲ್ಲಿ ಪ್ರೈಮರಿ ಶಾಲೆಯನ್ನು ಸಕ್ಕರಾಯಪಟ್ಟಣ ಅಂತ ಗ್ರಾಮ ಅಲ್ಲಿ ಕಲಿತಿದ್ದು. ಇವಾಗಲೂ ಕೂಡ ವಾಸ ಅಲ್ಲೇ ಇರತಕ್ಕಂಥದ್ದು. ನಮ್ಮ ತಂದೆಯವರ ಚರಚಿರಾಸ್ತಿಗಳೆಲ್ಲ ಅಲ್ಲೇ ಇರೋದು, ನಾವೆಲ್ಲರೂ ಬ್ರದರ್ಸ್ ಅಲ್ಲೇ ಇರತಕ್ಕಂಥದ್ದು. ವಿಶೇಷವಾಗಿ ನಮ್ಮದು ಅಗ್ರಿಕಲ್ಚರ್ ಕುಟುಂಬ. ಶಾಲೆಗಳಲ್ಲಿ ಅಂಥ ಹೇಳ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಶಾಲೆಗಳಾಗಿ ಕಾಲದಲ್ಲಿ ಇರಲಿಲ್ಲ. ನಮ್ಮನೆ ನಮಗೆ ಇಂಗ್ಲೀಷ್ ಅನ್ನೋದು ವಿಷಯನೇ ಎ ಬಿ ಸಿ ಡಿ ಗೊತ್ತಿಲ್ಲ. ಎ ಬಿ ಸಿ ಡಿ ಕಲ್ತಿದ್ದೆ 7ನೇ ಕ್ಲಾಸ್. ಅವಾಗ 7ನೇ ತನಕ ಇಂಗ್ಲೀಷು ಇರಲಿಲ್ಲ, ಕನ್ನಡ ಹೌದು ಓದಿದ್ದು. ಹಾಗಾಗಿ ಇವತ್ತಿನ ಕಾಂಪಿಟೇಷನ್ ಯುಗ ಇದೆಯಲ್ಲ, ಅದನ್ನು ಅದಕ್ಕೆ ಯಾವ ಸಂದರ್ಭದಲ್ಲೂ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಇತ್ತಲ್ಲ, ಆ ಕ್ವಾಲಿಟಿ ಆಫ್ ಎಜುಕೇಷನ್ನ ನಾವು ಇವತ್ತಿಗೂ ಇದಕ್ಕೆ ಹೋಲಿಸ್ತಕ್ಕಂಥ ಮತ್ತು ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ಮೀರತಕ್ಕಂಥ ಕ್ವಾಲಿಟಿ ಆಫ್ ಎಜುಕೇಷನ್ ಅಂದಿನ ಕಾಲದಲ್ಲಿ ಸಿಕ್ಕಿದೆ ಅಂತೇಳಿ ನಾನು ಪ್ರತಿಪಾದನೆ ಮಾಡ್ತೀನಿ. ಸರ್ಕಾರಿ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗಳು ಅವಾಗೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಡಿಪೆಂಡ್ ಆಗಿದೆ ಅಂತದ್ದು. ಹಾಗಾಗಿ
ಹಳ್ಳಿಯ ಮಕ್ಕಳಿಗಿದ್ದಂಥ ವಿದ್ಯಾಭ್ಯಾಸ ಇವತ್ತು ಆವತ್ತಿನ ಶಿಕ್ಷಣ ಆವತ್ತಿನ ಶಿಕ್ಷಕರು ಕ್ವಾಲಿಟಿ ಶಿಕ್ಷಕರು ಕೊಟ್ಟಂಥ ಶಿಕ್ಷಣ ಇದೆಯಲ್ಲ ಅದು ನಮಗೆ ಜೀವನದ ಶಿಕ್ಷಣವನ್ನು ಕಲಿಸಿದೆ ಹೇಳಬೇಕು ಹಾಗಾಗಿ ಇವತ್ತು ನೋಡಿ ಅವತ್ತು ನಾನು ನೆನ್ನೆ ಕೂಡ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ ನಾನು ಏಳನೇ ಕ್ಲಾಸ್ನಲ್ಲಿ ಐದನೇ ಕ್ಲಾಸ್ನಿಂದ ಫಿಫ್ತ್ ಸ್ಟ್ಯಾಂಡರ್ಡಿಂದ ಮುದ್ದಣ ಮನೋರಮೆ ಸಲ್ಲಾಪ ಅಂತ ನೀವು ಕೇಳಕ್ಕೆ ಸಾಧ್ಯನೇ ಇಲ್ಲ ನಮಗಿರಲೇ ಇಲ್ಲ ಇರಲೇ ಕೇಳಕ್ಕೆ ಸಾಧ್ಯ ಇಲ್ಲ ನೀವು ನಾನೇ 60 ವರ್ಷದ ಐವತ್ತು ವರ್ಷದ 55 ವರ್ಷದ ಕೆಳಗಿನ ಮಾತು ಅವತ್ತಿನ ಕಾಲದಲ್ಲಿ ಸಾಂಸಾರಿಕ ಜೀವನ ಅಂದ್ರೆ ಏನು ಹೇಗೆ ಇರಬೇಕು ಪತಿ ಪತ್ನಿ ಗಂಡ ಹೆಂಡತಿ ಸಂಬಂಧ ಆಗಿರಬೇಕು ಅನ್ನೋ ವಿಚಾರ ಆ ಸರಸ ಸಲ್ಲಾಪ ಅಂತ ಇದೆಯಲ್ಲ ಮುದ್ದಣ ಮನೋರಮೆ ಸಲ್ಲಾಪ ಅನ್ನೋದು ಒಂದು ಪಠ್ಯಪುಸ್ತಕದಲ್ಲಿ ನಮಗೆ ಅಳವಳಿಕೆ ಆಗಿತ್ತು ಪುಣ್ಯಕೋಟಿ ಕತೆ ಮೊನ್ನೆ ಮೊನ್ನೆವರೆಗೆ ಇತ್ತು ಒಂದು ಈಗಾಗಲೇ 15 20 ವರ್ಷ ಆಗೋಯ್ತು ಬಿಡಿ ಪುಣ್ಯಕೋಟಿಯ ಕಥೆಯಲ್ಲಿ ಮೇನ್ ಥೀಮ್ ಏನಿತ್ತು ಇವತ್ತು ಪ್ರಪಂಚಕ್ಕೆ ಕೊಡ್ತಕ್ಕಂಥ ಒಂದು ಥೀಮ್ ಅದರಲ್ಲಿ ಇತ್ತು ಪುಣ್ಯಕೋಟಿ ಆ ಪಠ್ಯಪುಸ್ತಕಗಳು ಇವತ್ತು ಇದ್ದಾವ ಇಲ್ಲ ವಾಲ್ಮೀಕಿ ರಾಮಾಯಣ ಹಳೆಗನ್ನಡ ಐದನೇ ಕ್ಲಾಸಲ್ಲಿ ಕಲ್ತಿದ್ವಿ ನಾವು ಲಕ್ಷ್ಮೀಶ ರಚಿತ ಜೈನಿ ಜೈಮಿನಿ ಭಾರತ ರಚಿತ ಲಕ್ಷ್ಮೀಶ ಕವಿಯ ವಾಲ್ಮೀಕಿ ರಾಮಾಯಣದ ಸಾಲುಗಳು ಹಳೆಗನ್ನಡದಲ್ಲಿ ನಮಗೆ ಅವತ್ತು ಪಠ್ಯಪುಸ್ತಕಗಳಿದ್ದು ಅಂದರೆ ನೀವು ಹೌ ಕ್ಯಾನ್ ಯು ಡಿಸ್ಕ್ರಿಮಿನೇಟ್ ಹೇಳಿ ನೋಡೋಣ ಕ್ವಾಲಿಟಿ ಆಫ್ ಎಜುಕೇಷನ್ ಅದಲ್ವಾ ಗುರುಕುಲದ ಶಿಕ್ಷಣದಲ್ಲಿ 100% ಕ್ವಾಲಿಟಿ ಆಫ್ ಎಜುಕೇಷನ್ ಹೌದು ಇವತ್ತು ಎನ್ ಇ ಸಿ ಏನು ತರ್ತಾ ಇದ್ದಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅದರಲ್ಲಿ ಗುರುಕುಲದ ಶಿಕ್ಷಣದ ಕೆಲವು ಅಂಶಗಳನ್ನು ಒಳಗೊಂಡಿದೆ ಅಂದರೆ ಯಾಕೆ ಎನ್ ಇ ಸಿ ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಗುರುಕುಲದ ಶಿಕ್ಷಣದ ಕೆಲವು ವಿಚಾರಗಳನ್ನು ಅಲ್ಲಿ ತರಬೇಕಾದ್ರೆ ನಮಗೆ 100 ವರ್ಷಗಳ ಹಿಂದೆ ಕ್ವಾಲಿಟಿ ಆಫ್ ಎಜುಕೇಷನ್ ಇತ್ತಾ ಇಲ್ಲ ಇತ್ತು ಅಂತ ಮತ್ತೆ ಭಾಸ ಅದು ಮಕ್ಕಳಿಗೆ ಆಗ ಗುರುಕುಲದ ಶಿಕ್ಷಣ ಈ ಹಿಂದಿನ ಶಿಕ್ಷಣ ನಮಗೆ ಏನು ಕಲಿಸಿದ್ರು ಜೀವನದ ಶಿಕ್ಷಣವನ್ನು ಕಲಿಸುತ್ತೆ ವೆರಿ ಇಂಪಾರ್ಟೆಂಟ್ ಜೀವನದ ಶಿಕ್ಷಣ ನಮಗೆ ಇವತ್ತು ಅತಿ ಅಗತ್ಯವಾಗಿ ಎಸೆನ್ಷಿಯಲ್ ಇವತ್ತು ಬೇಕಾಗಿದೆ ಇವತ್ತು ಎಲ್ಲ ಓದ್ತಾರೆ ಡಾಕ್ಟರ್ ಓದ್ತಾರೆ ಇಂಜಿನಿಯರ್ ಓದ್ತಾರೆ ಪಿ ಎಚ್ ಡಿ ಓದ್ತಾರೆ ಒಳ್ಳೆ ದುಡಿತಾ ಇರ್ತಾರೆ ಏನು ಸಾಫ್ಟ್ವೇರ್ನಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇದೆ ಆದರೆ ನಿಮಗೆ ತಂದೆ ತಾಯಿಗಳಿಗೆ ತೋರ್ತಕ್ಕಂಥ ಗೌರವ ಗುರಿ ಹಿರಿಯರಿಗೆ ತೋರ್ತಕ್ಕಂಥ ಗೌರವ ಸಂಬಂಧ ನಮ್ಮಿಂದ ದೂರ ಆಗಿದೆ ಆ ಸಂಬಂಧ ಬರಬೇಕು ಅಂದರೆ ಗುರುಕುಲದ ಶಿಕ್ಷಣದಲ್ಲಿ ಫಸ್ಟ್ ತೋರಿಸೋದೆ ಸಂಬಂಧ ತಂದೆ ತಾಯಿಗಳ ಬಗ್ಗೆ ಗೌರವ ನಮ್ಮನ್ನು ಕಲಿಸಿದಂಥ ಗುರುಗಳಿಗೆ ಕೊಡ್ತಕ್ಕಂಥ ಗೌರವ ಗುರುಕುಲದ ಶಿಕ್ಷಣದಲ್ಲಿ ಅತಿ ಹೇರಳವಾಗಿ ಸಿಗ್ತದೆ ಜೊತೆಯಲ್ಲಿ ಪ್ರೈಮರಿ ಶಾಲೆಯಲ್ಲಿ ನೀವು ಕಲಿತಂಥ ವಿಚಾರವನ್ನು ನಿಮ್ಮ ಜೀವನದ ಕೊನೆಯ ಅವಧಿವರೆಗೂ ನೆನಪಿಡಬೇಕಾದಂಥ ಶಿಕ್ಷಣ ಅಲ್ಲಿರ್ತದೆ ಮತ್ತು ಬೇರೆ ಇನ್ನೆಲ್ಲೂ ನೀವು ಯಾರು ನಮ್ಮ ಕಾಲೇಜಿನಲ್ಲಿ ನಮಗೆ ಡಿಗ್ರಿನಲ್ಲಿ ಇಂಥ ಲೆಕ್ಚರ್ ಇದ್ರು ನಮಗೆ ಮಾಸ್ಟರ್ ಡಿಗ್ರಿನಲ್ಲಿ ಇಂಥ ಲೆಕ್ಚರ್ ಇದ್ರು ಯಾರು ಹೇಳೋದಿಲ್ಲ ಹೇಳೋದಿಲ್ಲ ನಾನು ಪ್ರೈಮರಿ ಎಜುಕೇಷನಲ್ಲಿ ಎಲ್ಲಿ ಕಲಿತೆ ಪ್ರೈಮರಿ ಎಜುಕೇಷನಲ್ಲಿ ಯಾರು ಗುರುಗಳಿದ್ದರು ಪ್ರೈಮರಿ ಎಜುಕೇಷನಲ್ಲಿ ಏನು ಕಲಿಸಿದ್ರು ನನ್ನ ಶಿಕ್ಷಣ ಹೇಗಿತ್ತು ನಾನು ಯಾವ ರೀತಿ ಬಂದೆ ಅನ್ನೋ ವಿಚಾರವನ್ನು ಇಂದಿಗೂ ಕೂಡ ಮೆಲುಕಾಗ್ತಾರೆ ನೋಡಿ ಅವತ್ತಿನ ಶಿಕ್ಷಣದಲ್ಲಿ ನಮಗೆಲ್ಲ ಈ ಒಂದು ಮಾವಿನ ತೋಪು ತೋಪು ಅಂದರೆ ಮಾವಿನ ಗಿಡಗಳು ಬೆಳೆದಿರ್ತಕ್ಕಂಥ ಜಾಗ ಅಲ್ಲಿ ಮಾವಿನ ಗಿಡದ ಕೆಳಗಡೆ ನೆರಳಿಗೆ ಬಿಲ್ಡಿಂಗ್ ಇಲ್ಲ ಒಂದು ಬಿಲ್ಡಿಂಗ್ ಇದ್ದರೆ ಒಂದು ರೂಮ್ ಇದ್ದರೆ ಮತ್ತೇನು ರೂಮ್ ಇಲ್ಲ ಮಣೆ ಮಣೆನ ಬೆಂಚ್ ಮಣೆ ಈಗೆಲ್ಲ ಬೆಂಚ್ ಇದೆಯಲ್ಲ ಮಣೆ ಉದ್ದಕ್ಕೊಂದು ಮಣೆ ಇರ್ತದೆ 5 ಅಡಿ 6 ಅಡಿ ಕೆಳಗಡೆ ಅದನ್ನು ಮಣೆ ಇಟ್ಬಿಟ್ಟು ಆ ಮಾವಿನ ಮರಕ್ಕೆ ಮಳೆ ಹೊಡೆದು ನಾವು ಬೋರ್ಡ್ ನೇತಾಕ್ತಾ ಇದ್ದು ಮರದ ಬೋರ್ಡ್ ಮತ್ತೆ ವಾಪಸ್ ಸ್ಕೂಲ್ ಮುಗಿದ ಮೇಲೆ ಬೋರ್ಡ್ ತೆಗೆದು ಒಳಗಿಟ್ಟು ಇವತ್ತು ಸಿನಿಮಾಗಳಲ್ಲಿ ಮಾತ್ರ ನೋಡ್ತಾ ಇಲ್ಲ ಇದನ್ನ ನಾವಿಟ್ಟು ಹೋಗ್ತಾ ಇದ್ದು ಆ ಬೋರ್ಡ್ ಅನ್ನ ನಾವು ನೇತಾಕ್ತಿದ್ದು ಆ ಮಣೆಗಳನ್ನೆಲ್ಲ ಒರೆಸಿ ಕೂರ್ತಾ ಇದ್ದು ಆಮೇಲೆ ಆ ಜಾಗನೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದು ಇವತ್ತು ಯಾವ್ದಾರ ಮಕ್ಕಳ ಕೈಯಲ್ಲಿ ನೀವು ಕ್ಲೀನ್ ಮಾಡಿಸಿ ನೋಡೋಣ ಸಾಧ್ಯ ಶಿಕ್ಷಕರು ಓ ಟಾಯ್ಲೆಟ್ ನೀರು ಹಾಕ್ಸಿದ್ರು ಅಲ್ಲಿ ಗುಡಿಸಿದ್ರು ಶಿಕ್ಷಕರ ಮೇಲೆ ಕ್ರಮ ಮಾಡಿ ಅದೇ ದೊಡ್ಡದೊಂದು ಕಂಪ್ಲೇಂಟ್ ಆಗಿರುತ್ತೆ ಶಿಕ್ಷಕರು ಹಿಂಗೆ ತಿರುಗಿಸೋ ಕೈ ಅನ್ನೋರು ಈಗ ಕೈ ತಿರುಗಿಸೋನವರು ಇಲ್ಲಿ ಹೊಡಿಯೋರು ಮತ್ತೆ ಇಲ್ಲಿ ಹೊಡಿಯೋರು ಅಲ್ಲಿ ಮನೆಯಲ್ಲಿ ಕೇಳಿದ್ರೆ ಇನ್ನು ಚೆನ್ನಾಗಿ ಹೊಡಿಬೇಕಾಯ್ತು ಅಂತ ಇವಾಗ ಹೊಡಿಬೇಕಂತ ಈಗ ಯಾರ ಪೇರೆಂಟ್ಸ್ ನೋಡಿರಿ ಆಮೇಲೆ ಕೂರಿಸಿ ಇಳಿಸೋದು ನಮಗೆ ಓಡಿಸೋದು ಕಿವಿಯೆಲ್ಲ ಹಿಂಗೆ ಇಡಿಸೋದು ಬಸ್ಕಿ ತೆಗೆಸೋದು ಎಲ್ಲ ಮಾಡೋದು ಇದೆಲ್ಲ ಇವತ್ತಿನ ಮಕ್ಕಳಿಗೆ ಯಾರಿಗಾರು ಮಾಡ್ತಾರ ನಮ್ಗೆ ಅದೆಲ್ಲ ನಮ್ಮ ಶಿಕ್ಷಕರು ಮಾಡಿದ್ದಾರೆ ಮಾಡಿದೆ ಅಂದರೆ ಮುಂದೆ ಒಳ್ಳೆ ಬುದ್ಧಿ ಕಲೀಲಿ ಚೆನ್ನಾಗಿ ಹೋಗಲಿ ಶಿಸ್ತು ಕಲೀಲಿ
ಅಂತೇಳಿ ಅವ್ರು ಕಲಿಸಿದ್ರು. ಆದರೆ ಅದನ್ನು ಇವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿ ತಗೊಳ್ತಾರೆ, ದೊಡ್ಡ ವಿಷಯ ಆಗಿ ಅದು ಇಡೀ ಶಾಲೆಗಾಗಿ ಪೋಷಕರೆಲ್ಲ ಬಂದು ಏನು ದಿನನಿತ್ಯ ಒಬ್ಬ ಮಕ್ಕಳಿಗೆ ಈ ಥರ ಮಾಡಿದ್ರು ಕ್ರೈಮ್ ನ್ಯೂಸ್ ಆಗೋಗುತ್ತೆ, 5 ನಿಮಿಷ ಲೇಟಾಗಿ ಬಂದು ಅವನು ಯಾಕೆ ಲೇಟಾಗಿ ಬಂದೆ ಅಂತ ಕೇಳಂಗಿಲ್ಲ ಪರಿಸ್ಥಿತಿ. ಹೌದು, ಇದು ಅವತ್ತಿನ ಕಾಲದಲ್ಲಿ ಆ ರೀತಿ ಇತ್ತು. ಮನೆಯಲ್ಲಿ ಅದನ್ನು ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ಅಂದರೆ ಅಷ್ಟು ವಿಶ್ವಾಸ ಆ ಶಿಕ್ಷಕರ ಮೇಲೆ ಮನೆಯವರಿಗಿತ್ತು. ಹೌದು, ಆ ವಿಶ್ವಾಸದ ದೋತಕವಾಗಿ ನನ್ನ ಮಕ್ಕಳಿಗೆ ಹೊಡೆದ್ರೂ ಪರವಾಗಿಲ್ಲ, ಅವ್ರು ಒಳ್ಳೇದು ಕೊಡ್ತಿದ್ದಾರೆ ಅಂತೇಳಿ ಅವರು ಭಾಸ ಮಾಡ್ತಾಯಿದ್ರು. ಇವತ್ತು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರ, ಶಿಕ್ಷಕರು ದ್ವೇಷ ಇಟ್ಟು ಮಾಡಿದರು ಅಂತಾರೆ, ಒಳ್ಳೇದಿಟ್ಟು ಮಾಡಿದರೂ ಕೂಡ. ಹಾಗಾಗಿ ಯಾವ ಶಿಕ್ಷಕರು ಕೂಡ ಮುಕ್ತವಾಗಿ ಶಿಕ್ಷಣ ಕಲಿಸ್ತಕ್ಕಂಥ ಒಂದು ಪಾಠ ಮಾಡ್ಬೋದು. ಆಮೇಲೆ ಅವನ ದೈನಂದಿನ ಅವನ ಏನೇನು ಅವ್ರ ಚಟುವಟಿಕೆ ನೋಡ್ತಾರಲ್ಲ, ಈ ಮಗುಗೆ ಈ ರೀತಿ ಬುದ್ಧಿ ಹೇಳಬೇಕು ಅಂತ ಹೇಳುವಂಥ ಪ್ರಯತ್ನ ಯಾವ ಶಿಕ್ಷಕರು ಮಾಡಲ್ಲ, ಮಾಡಿದರೆ ಅದು ವ್ಯತಿರಿಕ್ತ ಆಗ್ತದೆ. ಅದಕ್ಕೋಸ್ಕರ ಮಾಡಲ್ಲ. ಏನು ಪಾಠ ಮಾಡಬೇಕು ಒಂಥರ ಮೆಕ್ಯಾನಿಸಮ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇದೆ ಇವತ್ತು. ಸರ್, ಬಾಲ್ಯ ಜೀವನದ ಬಗ್ಗೆ, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸಾಕಷ್ಟು ಮೆಲುಕು ಹಾಕೊಂಡು ಬಂದ್ವಿ. ನೀರಾವರಿ ಪ್ರದೇಶದಲ್ಲಿ ವಾಣಿಜ್ಯ ಕೃಷಿಯನ್ನ ಮಾಡೋಕೆ ಸಾಧ್ಯವೇ, ಇದಕ್ಕೆ ಅಂತ ನಿರ್ದಿಷ್ಟವಾದ ಕಾನೂನುಗಳೇನಾದರೂ ಇದೆಯಾ ಅಂತ ನೋಡಿ. ನೀರಾವರಿ ಪ್ರದೇಶದ ಜಮೀನುಗಳನ್ನ ಕಮರ್ಷಿಯಲ್ ಆಗಿ ಪರಿವರ್ತನೆ ಮಾಡ್ತಾರೆ, ಕಮರ್ಷಿಯಲ್ ಆಗಿ ಅಲಿನೇಷನ್ ಮಾಡಿಸ್ತಾರೆ. ಅಲಿನೇಷನ್ ಮಾಡುವಾಗ ಅದಕ್ಕೆ ಪರ್ಮಿಷನ್ ಇದೆ, ಕೊಡ್ತಾರೆ. ಆ ನೀರಾವರಿ ಪ್ರದೇಶದಲ್ಲಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳಿಬೋದು ಅಂತ. ಕೃಷಿ ಅಂದರೆ ಎಲ್ಲ ಒಂದೇ, ಕೃಷಿ ಆಧಾರಿತ ಇರ್ತಕ್ಕಂಥದ್ರಲ್ಲಿ ಈ ಅಡಿಕೆ ತೋಟ ಬೆಳಿಬೋದು, ತೆಂಗಿನ ತೋಟ ಮಾಡ್ಬೋದು, ಕಬ್ಬು ಕೂಡ ಕಮರ್ಷಿಯಲ್ಲೇ, ಭತ್ತದ ಬೆಳೆ ಅದಲ್ಲ, ರಾಗಿ ಬೆಳೆ ಅಲ್ಲ. ಈ ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳೆಯೋದಕ್ಕೆ ಕೃಷಿ ಆಧಾರಿತ ಭೂಮಿ ಇದ್ದಾಗ ಖಂಡಿತ ಉಪಯೋಗ ಮಾಡ್ಬೋದು, ಅದಕ್ಕೆ ಮಾಡ್ತಾರೆ, ಅದರಲ್ಲಿ ಏನು ಎರಡನೇ ತೊಂದರೆ ಏನಿಲ್ಲ. ಅದರಲ್ಲಿ ಈಗೆಲ್ಲ ಎಲ್ಲ ಕಡೆ ಅಡಿಕೆ ತೋಟ, ಈ ಭದ್ರಾ ಡ್ಯಾಮು ನೀರಿನಲ್ಲಿ ಬರ್ತಕ್ಕಂಥ ಸ್ಥಳದಲ್ಲಿ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚನ್ನಗಿರಿವರೆಗೆ ನೋಡಿ ಕಂಪ್ಲೀಟ್ ಈ ನೀರಾವರಿ ಪ್ರದೇಶ ಎಲ್ಲ ಅಡಿಕೆ ತೋಟನೇ ಮಾಡಿರೋದು. ಯಾಕೆ ಅಂತೇಳಿ ನೋಡಿದ್ರು ಅವರೆಲ್ಲ, ಓ ಇದರಲ್ಲಿ ಲಾಭ ಜಾಸ್ತಿ ಇದೆ, ಇದರಲ್ಲಿ ಲಾಭ ಕಡಿಮೆ ಇದೆ, ನಾವು ಯಾಕೆ ಹೇಳಿ ಎಲ್ಲರೂ ಅವರು ಅಡಿಕೆ ತೋಟ ಮಾಡಿದ್ರು ಅಂದರೆ ಎಲ್ಲ ಸಾವಿರಾರು ಎಕರೆ ಅಡಿಕೆ ತೋಟ ಮಾಡಿದರು. ಈಗ ಕ್ಯಾಂಪ್ಗೆ ಹೋದವರು ಪ್ರಮೋಟ್ ಮಾಡಿ ಈಗೆಲ್ಲ ನಿಮ್ಮಲ್ಲೆಲ್ಲ ಬೇಕಾದಷ್ಟು ಗೋಟ್ ಅದಕ್ಕೆ ಚಾಲಿ ಅಂತ ಹೇಳ್ತೀವಲ್ಲ ಅದೆಲ್ಲ ಮಾಡಿದಲ್ಲ. ಹಾಗಾಗಿ ಅಡಿಕೆ ಬೆಳೆಗಾರರು ಸೇಫೆಸ್ಟ್ ಪೊಸಿಷನ್ಲ್ಲಿದ್ದಾರೆ ರೈಟ್ ನೌ, ಮುಂದೇನೋ ಗೊತ್ತಿಲ್ಲ ವಿಷಯ. ತೆಂಗು ಬೆಳೆಗಾರರಿಗೆ ಒಳ್ಳೆ ರೇಟ್ ಇದೆ, ಅದೇ ಮೆಣಸು ಪೆಪ್ಪರ್ಗೂ ತುಂಬ ಒಳ್ಳೆ ರೇಟ್. ಪೆಪ್ಪರ್ ಈಗ ಎಲ್ಲಿ ಬೇಕಾದ್ರು ಬೆಳಿಬೋದು ಅಂತ ಆಗಿದೆ. ಅದು ಅಂದರೆ ವಾತಾವರಣಕ್ಕೆ ಅನುಕೂಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಬೆಳೆನೂ ಯಾರು ಎಲ್ಲಿ ಬೇಕಾದ್ರೂ ಬೆಳಿಬೋದು, ಅದಕ್ಕೆ ನೋ ಬಾರ್. ಸರ್, ಹೊಸ ತಲೆಮಾರಿಗೆ ಈ ಕೃಷಿ ಬಗ್ಗೆ ಆಸಕ್ತಿಯನ್ನು ಮೂಡಿಸೋ ಬಗ್ಗೆ ತಮ್ಮ ಅಭಿಪ್ರಾಯಗಳು ನೋಡಿ. ನಾನು ಆವಾಗಲೇ ಒಂದು ಮಾತು ಹೇಳಿದೆ ನಿಮಗೆ, ಕೃಷಿ ಲಾಭದಾಯಕ ಅಂತ ನಾವು ತೋರಿಸ್ಬೇಕಾದಂಥ ಸರ್ಕಾರದ ಕೆಲಸ ಇದೆ. ಸರ್ಕಾರದ ಕೆಲಸ ಕೃಷಿ ಲಾಭದಾಯಕ ಅಂತ ಎಲ್ಲಿವರೆಗೆ ತೋರಿಸಲ್ಲ ಅಲ್ಲಿವರೆಗೆ ನಮ್ಮ ಯುವ ಪೀಳಿಗೆ ಕೃಷಿಗೆ ಬರೋದಿಲ್ಲ. ಅದಕ್ಕೆ ಯುವ ಪೀಳಿಗೆ ಬಾಲ್ಯದಿಂದಲೇ ಅದಕ್ಕೆ ಆಸಕ್ತಿ ಬರಬೇಕು ಅಂತ ಹೇಳಿದರೆ ಕೃಷಿಯ ಬಗ್ಗೆ ಒಂದು ಪಠ್ಯಪುಸ್ತಕ ಬರಲೇಬೇಕಾಗುತ್ತೆ ಬಾಲ್ಯದಿಂದಲೇ. ನಾನು ಹೇಳಿದು ಐ ಆಮ್ ನಿಮಗೆ 8-10 ಕ್ಲಾಸಿಗಲ್ಲ, 5 ಕ್ಲಾಸಿಂದಲೇ ಶುರು ಮಾಡಬೇಕಾಗುತ್ತೆ. ರಾಗಿ ಅಂದರೆ ಏನು, ಜೋಳ ಅಂದರೆ ಏನು, ಭತ್ತ ಅಂದರೆ ಏನು, ಇದನ್ನೆಲ್ಲ ತೋರಿಸ್ಬೇಕಾಗ್ತದೆ. ಯಾರು ಈಗ ನೋಡಿ ಅಗ್ರಿಕಲ್ಚರು ನಮ್ಮ ಸಿಟಿನಲ್ಲಿ ಓದೋ ಮಕ್ಕಳು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ BSc AG ಓದಬೇಕು ಅಂತ, BSc AG ಅವರಿಗೆ ಎಲ್ಲ ಇಟ್ಟಿರ್ತಾರೆ, ರಾಗಿ ಗಿಡ, ಭತ್ತದ ಗಿಡ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಇದು ಮರ ಯಾವಾಗತ್ತೆ ಅಂತಾರೆ, ಈ ತಮಾಷೆ ಅಲ್ಲ, ಭತ್ತದ ಮರ ಅಂತ ಅವ್ರು ರಾಗಿ ಗಿಡನ ಮರನ ಅಂತ ಗೊತ್ತಿಲ್ಲ ಅವರಿಗೆ. ಅವರು ಅಗ್ರಿಕಲ್ಚರ್ ಓದಕ್ಕೆ ಹೋಗ್ತಾರೆ, BSc AG ಓದಬೇಕು, MSc ಓದಬೇಕು ಅಂತ. ಆ ಕುರಿ ಸಾಕಾಣಿಕೆ ಬಗ್ಗೆ, ಕೋಳಿ ಸಾಕಾಣಿಕೆ ಬಗ್ಗೆ, ಹಸು ಸಾಕಾಣಿಕೆ, ಈ ಡೈರಿ ಉದ್ಯಮ ಇವತ್ತು ನಂಬರ್ 1 ಡೈರಿ. ಇವತ್ತು ಕುರಿಯನ್ನು ಇಂಗ್ಲೆಂಡಲ್ಲಿ ಅವರಿಗೆ ಇದು ನಿಮ್ಮ ಹಾಲು ನಮ್ಮ ನೀರಿಗಿಂತ ಕಡಿಯಾಗಿರುತ್ತೆ ಅಂತ ಯಾರೋ ತಮಾಷೆ ಮಾಡಿದರೆ, ಆ ತಮಾಷೆ ಫಲವಾಗಿ ಇವತ್ತು ಕುರಿಯನ್ನು, ಜೋಸೆಫ್ ಕುರಿಯನ್ನು ಗುಜರಾತ್ನಲ್ಲಿ ಅಮೂಲ್ ಡೈರಿ ಸ್ಥಾಪನೆ ಮಾಡ್ತಾರೆ. ಅದು ಕೇಳಿ ಬಂದಾಗ ಇವತ್ತು 250 ಲೀಟ್ರಿಂದ ಶುರುವಾದಂಥ ಡೈರಿ 100 ಕೋಟಿ ಲೀಟ್ರ್ ಇಡೀ ಭಾರತ ದೇಶ ಇವತ್ತು ಹಾಲಿನಲ್ಲಿ ನಂಬರ್ 1 ಆಗಿ ಮಾಡತಕ್ಕಂಥ ಕೆಲಸವನ್ನು, ಮಹತ್ ಕಾರ್ಯವನ್ನು ಕುರಿಯನ್ನು ಮಾಡಿ.
ಇದರಿಂದ ನಮ್ಮ ಇರತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲೂ ಎರಡು ಹಸುಗಳು ಮೂರು ಹಸುಗಳು ಸಾಕಿ ಇಡೀ ಫ್ಯಾಮಿಲಿಯನ್ನು ನಿಭಾಯಿಸ್ತಕ್ಕಂಥ ಕೆಲಸ. ನಾನು ಆವಾಗಲೇ ಹೇಳಿ, ನನ್ನ ತಾಯಿ ಆಗಿನ ಕಾಲದಲ್ಲಿ 60 ವರ್ಷದ ಕೆಳಗೇ ಹಸು ಎಮ್ಮೆ ಕಟ್ಟಿ ಹಾಲು ಮಾರಿ ಅದನ್ನು ಹಾಲು ಮಾರಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಕ್ಕಂಥ ಕೆಲಸ ನನ್ನ ತಾಯಿ ಮನೆಯಲ್ಲಿ ಮಾಡಿದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾವು ಹಾಲು ಮಾರಿದ್ದೀವಿ ಅಂತ ಹೇಳೋದಕ್ಕೆ ನನಗೇನಿಲ್ಲ. ನನ್ನ ತಾಯಿ ಜೊತೆ ಕೃಷಿ ಚಟುವಟಿಕೆಗಳಲ್ಲಿ ಹೋಗಿ ನಾನು ಹತ್ತಿ ಬಿಡಿಸಿದ್ದೀನಿ. ನಾನು ನನ್ನ ತಾಯಿ ಅವಾಗ ಇನ್ನೊಂದು ಆಸೆ ಮಾಡಿದರು ನಮಗೆ, ಆವಾಗೆಲ್ಲ 20 ಪೈಸೆ ಕೊಡ್ತಾಯಿದ್ರು. ಒಂದಿನ ಅವ್ರ ಜೊತೆ ರಜೆಗೆ 20 ಪೈಸೆ ನಮ್ಗೆ ಕೊಡೋರು. ಆ 20 ಪೈಸೆ ವಾರದಲ್ಲಿ 2 ದಿನ ರಜೆ ಸಿಕ್ಕಿದ್ರೆ 20-40 ಪೈಸೆ ಸಿಗ್ತಾ ಇತ್ತು ನಮಗೆ. ಇದು ಇದನ್ನು ನಮ್ಗೆ ಆವಾಗಿಂದ ಕಲಿಸಿದ್ದಾರೆ. ಆವಾಗ 1 ರೂಪಾಯಿ ಕೂಲಿ ಏನೋ ಇತ್ತು, ಅವಾಗ ಏನೇ ಆಳುಗಳಿಗೆ 1 ರೂಪಾಯಿ ಕೂಲಿ ಇತ್ತು, ನಮಗೆ 20 ಪೈಸೆ ಕೊಡೋರು. ನಾವು ಹೋಗಿದ್ದೆ, ನಾವು 11 ಗಂಟೆ ಅವರೆಲ್ಲ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ 20 ಪೈಸೆ ಸಿಗುತ್ತೆ ಅಂತ ಖುಷಿಯಲ್ಲಿ ಖುಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ದಿಸ್ ಆರ್ ದಿ, ಹೀಗಾಗಿ ನಮ್ಮ ಮಕ್ಕಳಿಗೆ ಕೃಷಿಯ ಬಗ್ಗೆ ಆಸಕ್ತಿ ಬರಬೇಕು ಅಂತ ಹೇಳಿದೆ. ಒಳ್ಳೆ ಪ್ರಶ್ನೆ ಕೇಳಿದಿರಿ, 100ಕ್ಕೆ 100 ಪಠ್ಯಪುಸ್ತಕಗಳಲ್ಲಿ ಕೃಷಿಯ ಬಗ್ಗೆ, ಕೃಷಿ ಆಧಾರಿತ ಜೀವನದ ಬಗ್ಗೆ, ಕೃಷಿ ಯಾವ ರೀತಿ ಮಾಡಿದರೆ ಒಳ್ಳೆಯದಾಗ್ತದೆ ಮತ್ತು ಕೃಷಿಯನ್ನು ನೀವು ಮೈಗೂಡಿಸ್ಕೊಂಡ್ರೆ ಏನಾಗ್ತದೆ ಅನ್ನೋ ವಿಚಾರನ ಪಠ್ಯಪುಸ್ತಕಗಳಲ್ಲಿ ತಿಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಮಕ್ಕಳಿಗೆ ಮಾಡಿದರೆ ಸ್ವಲ್ಪ ಆಸಕ್ತಿ ಬರ್ತದೆ. ಆ ಆಸಕ್ತಿ ಮುಂದಿನ ದಿನಗಳಲ್ಲಿ ಅವರು ಓದಿ ಉದ್ಯೋಗ ಅವಲಂಬಿತವಾಗಿ ಓದಿರ್ತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗ ಮಾಡೋಕ್ಕಾಗಲ್ಲ, ಉದ್ಯೋಗ ಸಿಗಲಿಲ್ಲ, ಸರ್ಕಾರಿ ಉದ್ಯೋಗನೇ ಎಲ್ಲರೂ ಕೂಡ ನಂಬ್ಕೊಂಡು ಮಾಡೋಕ್ಕಾಗಲ್ಲ, ಆಗ ಮನೆಯಲ್ಲಿದ್ದಂಥ 1-2 ಎಕರೆ ಜಮೀನಿನಲ್ಲಿ ನಾನು ಕೂಡ ಬಂದು ಕೃಷಿ ಮಾಡಬೇಕು, ನನ್ನ ಅಪ್ಪ ಮಾಡಿದ್ದಾರೆ, ನನ್ನ ಅಜ್ಜ ಮಾಡಿದ್ದಾರೆ ಅಂತೇಳಿ ಆಸಕ್ತಿ ಬರ್ತದೆ. ಇದು ಅದರ್ವೈಸ್ ದೇ ಆರ್ ಲಾಸ್ಟ್ ಇಂಟ್ರೆಸ್ಟ್. ಕೃಷಿ ಯಾವತ್ತೂ ಕೂಡ ಮೇಲೆ ಬರೋಕ್ಕೆ ಸಾಧ್ಯ ಆಗದೆ. ನಾವು ಮೇಲೆ ನಮ್ಮದು ಕೃಷಿ ಆಧಾರಿತ ದೇಶ, ಇದರಲ್ಲಿ ನಾವು ಆದ್ಯತೆ ಕೊಡಲೇಬೇಕು, ನಾವು ಬೇರೆ ಅನಿವಾರ್ಯ ಇದೆ. ಸರ್, ಸುದೀರ್ಘವಾಗಿ ಮಾತನಾಡ್ತಾ ಹೋಗ್ತಾ ಇದ್ದ ಹಾಗೆ ತಮ್ಮ ಮಾತುಗಳಲ್ಲಿರುವಂತಹ ಕನ್ನಡ ಸ್ಪಷ್ಟತೆ ಆಗಿರ್ಬೋದು, ತಮ್ಮ ಒಂದು ಸಾಹಿತ್ಯ ಜ್ಞಾನ ನಮಗೆ ಕಾಣಿಸ್ತಾ ಇದೆ. ತಮ್ಮ ಆ ಒಂದು ದಿನಗಳನ್ನು ಅಥವಾ ಈ ಕನ್ನಡದ ಬಗೆಗಿನ ಒಂದು ವಿಚಾರವನ್ನು ತಿಳಿಸೋದಾದರೆ. ನಾನು ನೋಡಿ ನಿಮಗೆ ನಾನು ಆವಾಗಲೇ ಹೇಳಿದೆ, ಏನು ಹೇಳಿದೆ, ನಮಗೆ 5ನೇ ಕ್ಲಾಸ್ನಲ್ಲಿರುವಾಗಲೇ ರಾಮಾಯಣದ ಬಗ್ಗೆ ನಮಗೆ ಕಲಿಸ್ಕೊಟ್ಟಿದ್ದಾರೆ, ಪುಣ್ಯಕೋಟಿ ಬಗ್ಗೆ ಕಲಿಸ್ಕೊಟ್ಟಿದ್ದಾರೆ. ಈಗ ರೀಮ್ಸ್ ಅಂತ ಹೇಳ್ತಿರಲ್ಲ ನೀವು, ಮನೇಲಿ ಮಕ್ಕಳಿಗೆ ರೈಮ್ಸ್ ಅಂತ ಹೇಳಿ ಏನೇನೋ ಹೇಳ್ಕೊಡ್ತೀರಿ ಇವತ್ತಿನ ಕಾಲದಲ್ಲಿ. ಅವತ್ತಿನ ಆಂಗ್ಲ ಭಾಷೆಯಲ್ಲಿ 1, 2 ಬಾಳೆ, 2, 3, 4 ಅನ್ನ, 5, 6 ಬೇಳೆ ಸಾರು, ನಮಗೂ ನೆನಪಿದೆ ಸರ್, ಅದನ್ನೆಲ್ಲ ಕಲಿಸಿದ್ರು. ಅದರಿಂದ ಒಂದು ಏನೋ ಒಂದು ಅಲ್ಲಿ ವಿಷಯಗಳಿರ್ತಿತ್ತು, ಪುಣ್ಯಕೋಟಿ ಕಥೆಲಿ ಇರ್ತಿತ್ತು. ಈಗ ರಾಮಾಯಣ ದರ್ಶನ ನಮ್ಗೆ ಹೇಳಿದ್ರು, ನಮ್ಗೆ ಅದು ಇವತ್ತು ಕೂಡ ನಾನು ಹೇಳ್ಬೇಕಾಗುತ್ತೆ. ನಮಗೆ ಟೈಮ್ ಉಂಟಾ ಹೇಳ್ಬೋದು ಸರ್? ಖಂಡಿತ ಹೇಳಿ, ನಾನೇ ಕೇಳುವಂತಿದ್ದೆ, ಒಂದು ಲೈನ್ ಹಾಡಿ ಸರ್ ಅಂತ. ಈಗ ನೋಡಿ, ಇವತ್ತು ಏನು ಹೇಳ್ತಾರೆ, ರಾಮರಾಜ್ಯ ಅಂತಾರೆ. ರಾಮರಾಜ್ಯ ಮಾಡಬೇಕು ಅಂತ ಬಾಯಿ ಮಾತಲ್ಲಿ ಹೇಳಿದ್ರಾಗಲ್ಲ, ನಮ್ಮಂಥ ರಾಜಕಾರಣಿಗಳೆಲ್ಲ ಮಾತಾಡ್ತೀವಿ ರಾಮರಾಜ್ಯ ಕಲ್ಪನೆ. ರಾಮರಾಜ್ಯದ ಕಲ್ಪನೆ ಏನು? ಶ್ರೀರಾಮ ಅಯೋಧ್ಯೆಯನ್ನು ಆಳಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಎಲ್ಲ ಪ್ರಜೆಗಳು ಭಾಳ ಕ್ಷೇಮವಾಗಿ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ನಡೀತಾ ಇತ್ತು ಅಂತ. ದಟ್ ಈಸ್ ರಾಮರಾಜ್ಯ. ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಇತ್ತು, ಹೆಣ್ಮಕ್ಳಿಗೆ ಗೌರವ ಇತ್ತು, ರಕ್ಷಣೆ ಇತ್ತು, ಇದೆಲ್ಲ ಇತ್ತು. ಇವಾಗ ಅದು ಉಂಟಾ? ಅದಕ್ಕೆ ರಾಮರಾಜ್ಯ ನಾವು ಮಾಡಬೇಕು. ರಾಮರಾಜ್ಯವನ್ನು ಗಾಂಧೀಜಿ ಕನಸು ಕಂಡಂಥ ರಾಮರಾಜ್ಯ ಈ ದೇಶದಲ್ಲಿ ಯಾವತ್ತು ಸ್ಥಾಪನೆ ಆಗುತ್ತೆ ಅವಾಗ ಗಾಂಧೀಜಿಗೊಂದು ಕೀರ್ತಿ ಬರ್ತದೆ, ಗಾಂಧೀಜಿ ಹೆಸರು ಹೇಳೋದಕ್ಕೆ ಈ ದೇಶ ಓಡೋದಾಗ್ತದೆ ಅಂತ ಹೇಳಿದ್ರೆ, ಅದನ್ನು ಪರಿಕಲ್ಪನೆ ನಮಗೆ 5th ಸ್ಟ್ಯಾಂಡರ್ಡ್ನಲ್ಲಿ ಹಳೆಗನ್ನಡ ಪಠ್ಯಪುಸ್ತಕ ಇಟ್ಟಿದ್ರು. ಅದರಲ್ಲಿ ವಾಲ್ಮೀಕಿ ರಾಮಾಯಣ, ಲಕ್ಷ್ಮೀಶ ಕವಿ ಬರೆದಂಥ ಈ ವಾಕ್ಯಗಳನ್ನು ಹಳೆಗನ್ನಡದಲ್ಲಿ ಇಟ್ಟಿದ್ರು. ಎಲ್ಲಿ ಮುನಿಪೂತ್ತಮರ ಪಾವನದಡೆಗಳು, ಎಲ್ಲಿ ಸುಹವಿಗಳ ಕೊಂಪೊಯ್ದ ಅಗ್ನಿಹೋತ್ರದ ಕುಟೀರಗಳು, ಅಲ್ಲಿ ಗೊಯ್ಯದೆ ದಾರು ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ ಏಳೆಂದು ಜಾನಕಿ ಸುಯ್ದಳು. ದೇವಿ ನಿನಗಿನ್ನ ಗಂಪೇಳ್ದುದಿಲ್ಲ ಅಪವಾದ ಮಾವರಿಸಿ, ನಿನ್ನ ನೊಲ್ಲದ ಆ ರಘುಕುಲೋ ಧ್ವಂಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಆ ವಿಭುವಿನ ಆಜ್ಞೆಯಂ ಮೀರಲರಿಯದೆ ನಿನ್ನ ನಿಲ್ಲಿಗೊಡಕೊಂಡು ಬಂದ ಇನ್ನು ಆ ವಲ್ಲಿಗಾದೊಡಂಪೂಗು ಎನ್ ಲಕ್ಷ್ಮಣಂ ಬಾಷ್ಪಲೋಚನನಾದನು.
ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮೈಸಿ ಬಿದ್ದಳಂಗನೆ ದರೆಗೆ ನಡು ನಡುಗುತ್ತೆ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ನೀರ್ದಳಿದು ರಾಮನ ಸೇವೆ ಸಂದುದೇ ತನಗೆಂದು ರೋದಿಸಿದನು. ನೋಡಿ, ನಮಗೆ ಅವತ್ತಿನ ಪರಿಸ್ಥಿತಿಯಲ್ಲಿ ಈ ರೀತಿ ರಾಮ ನನ್ನ ರಾಜ್ಯದಲ್ಲಿ ಈ ರೀತಿ ಜನ ಅಪನಂಬಿಕೆ ಮಾತಾಡ್ತಾ ಇದೆ ಅಂತ ಅವ್ರನ್ನ ಕಳಿಸುವಾಗ ಸೀತಾಮಾತೆಗೆ ಹೋಲಿಕೆ ಹೆಂಗೆ ಕೊಡ್ತಾರೆ ನೋಡಿ. ಯಾವುದು ಬಿರುಗಾಳಿ ಬಂದಂಥ ಸಂದರ್ಭದಲ್ಲಿ ಗೊನೆ ಬಿಟ್ಟ ಬಾಳೆ ಮರ ಯಾವ ರೀತಿ ನೆಲಕ್ಕೆ ಅಪ್ಪಳಿಸುತ್ತೆ, ಆ ರೀತಿ ಕಿವಿಯ ತಮಟೆಯ ತಲುಪುವ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಕೆಳಗೆ ಬೀಳ್ತಾಳೆ, ಆಗ ನೀರು ಹಾಕಿ ಗಾಳಿ ಹಾಕಿ ಈ ರೀತಿ ರಾಮ ಸೇವೆ ಮಾಡಬೇಕಾಗಿ ಬಂತಲ್ಲ ಅಂತೇಳಿ ಯೋಚನೆ. ಅಂದರೆ ಅಂಥ ಒಂದು ರಾಮಾಯಣ ನಮ್ಮ ಮಹತ್ವ ನಮ್ಮ ಗ್ರಂಥ, ಆ ಗ್ರಂಥದಲ್ಲಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಫಿಫ್ತ್ ಸ್ಟ್ಯಾಂಡರ್ಡಲ್ಲೇ ನಮಗೆ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಅದು ಕ್ವಾಲಿಟಿ ಆಫ್ ಎಜುಕೇಷನ್ ಅಲ್ವಾ? ಹೌದು, ಗುರುಕುಲ ವಿದ್ಯಾಭ್ಯಾಸದ ಅಲ್ವಾ? ಆ ಎಜುಕೇಷನ್ನು ಇವತ್ತು ಉಂಟಾ? ಎಲ್ಲ ಮಾಯವಾಗಿದೆ. ಉಂಟಾ ಹೇಳಿ. ಅದು ಅದು ಜೀವನದ ಶಿಕ್ಷಣ ಕಲಿಸೋದಕ್ಕೆ ಅದು ಒಂದು ಬಹಳ ಮಹತ್ತರವಾಗಿರ್ತಕ್ಕಂಥ ಗದ್ಯ ಪಾಠ ಹಳೆಗನ್ನಡ. ಈಗ ಅಲ್ಲೇ ಹಳೆಗನ್ನಡದಲ್ಲಿ ನಮ್ಗೆ ಯಾರು ಮಾತಾಡ್ಸಿ ನೋಡೋಣ, ಯಾರು ಮಾತಾಡ್ತಾರೆ? ಆ ಮುದ್ದಾಮಣ ಮನೋರಮ ಸಲ್ಲಾಪ ಇದ್ದಿದ್ದೆಲ್ಲ ಪೂರ್ತಿ ಹಳೆಗನ್ನಡದಲ್ಲೇ. ಹಾ, ಪುಣ್ಯಕೋಟಿ ಕತೆ ಎಂಥ ನಾಡಿಗೆ ಎಂಥ ಸಂದೇಶ ಕೊಡ್ತಕ್ಕಂಥದ್ದು ವಿಚಾರ ಅದು. ಆ ಸಂದೇಶ ಕೊಡ್ತಕ್ಕಂಥ ವಿಚಾರಗಳು ಇರ್ತಿದ್ದಾವ? ನಮ್ಮ ಮಕ್ಕಳು ಏನೋ ಕಲಿತಾರೆ. ಇವತ್ತು ನಮ್ಮ ಮಕ್ಕಳಿಗೆ ಏನಾಗಿದೆ ಪರಿಸ್ಥಿತಿ? ಒಂದು ಫೀಸ್ ಕಟ್ಟೋದಕ್ಕೆ ಅಪ್ಪ ಅಮ್ಮ ಹಿಂದ್ಗಡೆ ಬರಬೇಕು ಸ್ಕೂಲಿಗೆ. ಅವರಿಗೆ ಪ್ರಾಬ್ಲಮ್ ಅಂದರೆ ಏನು ಗೊತ್ತು? ತಿಳಿಸಿಲ್ಲ ನೀವು ಸಮಸ್ಯೆ ಏನು ಅನ್ನೋದನ್ನ ಅವರಿಗೆ ತಿಳಿಸಿ ಆ ಸಮಸ್ಯೆಗೆ ಪರಿಹಾರ ಏನಾಗಿ ಯಾವ ರೀತಿ ಹುಡುಕಬೇಕು ಅಂತ ಅವ್ರು ಹುಡುಕೋಂಥ ವ್ಯವಸ್ಥೆಗೆ ಅಯ್ಯೋ ನನ್ನ ಮಕ್ಕಳು ತುಂಬ ತೊಂದರೆ ಆಗಿಬಿಡುತ್ತೆ. ಬಸ್ಸಿಗೆ ಇವರೇ ಬಂದು ಟಿಕೆಟರ್ ಕೊಡೋಂಥ ಪರಿಸ್ಥಿತಿ. ಹಾಂ, ಇಷ್ಟರ ಮಟ್ಟಿಗೆ ನೀವು ಮಕ್ಕಳನ್ನ ಬೆಳೆಸಿದಾಗ ಮುಂದೊಂದು ದಿನ ಅವರು ದೊಡ್ಡವರಾದಮೇಲೆ ಇದನ್ನ ಅವಲಂಬಿತ ನಮ್ಮ ಮೇಲೆ ಡಿಪೆಂಡೆನ್ಸಿ ಇದೆಯಲ್ಲ, ಆ ಡಿಪೆಂಡೆನ್ಸಿ ಕ್ರಮೇಣ ಕ್ರಮೇಣ ಹೋಗಬೇಕು. ಐದನೇ ಕ್ಲಾಸ್ವರೆಗೆ ಒಂಥರ ಡಿಪೆಂಡೆನ್ಸ್ ಇರಬೇಕು, ಐದರಿಂದ ಏಳು ಎಂಟನೇ ಕ್ಲಾಸ್ವರೆಗೂ ಒಂಥರ ಡಿಪೆಂಡೆನ್ಸ್ ಇರಬೇಕು, ಏಳರಿಂದ ಎಂಟಕ್ಕೆ ಸ್ವಲ್ಪ ಬೇರೆ ಆಗಬೇಕು. ಡಿಗ್ರಿ ಓದ್ತಕ್ಕಂಥ ಮಕ್ಕಳನ್ನ ಇನ್ನೂ ತಂದೆ ತಾಯಿಗಳು ಹಿಂಬಾಲಿಸಿ ಬರ್ತಾರೆ, ಇಲ್ಲಿ ಬರ್ತಾರೆ, ಶಾಲೆಗೆ ಬರ್ತಾರೆ, ಫೀಸ್ ಕಟ್ತಾರೆ, ಕೂರಿಸ್ಕೊಂಡರೆ ನಮ್ಮ ಮಕ್ಕಳೇನು ಅಂತ ಈ ಥರ ಎಲ್ಲ ಇದೆಯಲ್ಲ. ಡಿಪೆಂಡೆನ್ಸಿನ ಕಮ್ಮಿ ಮಾಡ್ತಾ ಮಾಡ್ತಾ ಬಂದಾಗ ಅವರಿಗೆ ನಾನು ಬದುಕಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನನಗೊಂದು ಜ್ಞಾನಶಕ್ತಿ ಬಂದಿದೆ, ಈಗ ನಾನು ದುಡಿತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ವಿಚಾರಗಳು ಅವ್ರ ತಲೆಯೊಳಗೆ ಒಕ್ಕಂಗೆ ಮಾಡ್ಬೇಕು ನಾವು. ಅದೆಲ್ಲಿ ಮಾಡ್ತಾ ಇದ್ವಿ? ಯಾರು ಮಾಡ್ತಾ ಇಲ್ಲ. ಹೌದು, ಮಕ್ಕಳು ಅವಲಂಬಿತರಾಗಿದ್ದಾರೆ. ಮಕ್ಕಳು ನೋಯಬಾರದು, ನೋಯಬಾರದು, ಅದು ಕರೆಕ್ಟ್. ಇಬ್ಬಿಡಿ ಎಲ್ಲ ಎಲ್ಲರಿಗೂ ಇರುತ್ತೆ. ಇವತ್ತು ಕೂಲಿ ಮಾಡೋರು ಹೇಳ್ತಾರೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ನಾನು ಬಟ್ಟೆ ತೊಳೆದು ಇನ್ನೊಬ್ಬರ ಮನೆ ಪಾತ್ರೆ ತೊಳೆದು ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳು ಆ ಕೆಲಸ ಮಾಡಬಾರ್ದು. ಇದು ಕರೆಕ್ಟೇ, ಒಪ್ಪೋದು. ಆದರೆ ಬಟ್ಟೆ ತೊಳೆದಿರ್ತಕ್ಕಂಥ ಕೂಲಿ ಮಾಡ್ತಕ್ಕಂಥ ಕೆಲಸದ ಕಷ್ಟ ಏನಿದೆ ಆ ಕಷ್ಟದ ಅರಿವು ಮಕ್ಕಳಿಗೂ ಅವರಿಗೂ ಅರಿವು ಆಗಬೇಕು. ಆ ಅರಿವನ್ನ ನೀವು ಕಲಿಸ್ತಾ ಇದ್ರೆ ಶಿಕ್ಷಣ ಹೆಂಗಾಗುತ್ತೆ? ಶಿಕ್ಷಣ ಅರಿವನ್ನ ಶಿಕ್ಷಣವನ್ನು ಕಲಿಸಿದಾಗ ಅವರು ನನ್ನ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ನನ್ನ ಓದಿಸ್ತಾ ಇದ್ದಾರೆ ಅನ್ನೋ ಅರಿವಿದ್ರೆ ಜೀವನದ ಶಿಕ್ಷಣ ಕಲಿತಾರೆ. ಹೌದು, ದಿಸ್ ಟೈಪ್ ಆಫ್ ಎಜುಕೇಷನ್, ಲ್ಯಾಕ್ ಆಫ್ ಎಜುಕೇಷನ್ ನಮ್ಮ ಸೊಸೈಟಿ ಇವತ್ತು ಆಗ್ತಾ ಇಲ್ಲ. ಸರ್, ಹಾಗಾದ್ರೆ ಎನ್ ಇ ಪಿ ಶಿಕ್ಷಣದ ಬಗ್ಗೆ ಇದರ ಅನಿಸಿಕೆ ಏನು ಹೇಳ್ತೀರಾ? ನೋಡಿ, ಕಾಲಕಾಲಕ್ಕೆ ಶಿಕ್ಷಣದ ವ್ಯವಸ್ಥೆ ಬದಲಾಗಬೇಕಾಗ್ತದೆ. ಹಾಗಾಗಿ ಎನ್ ಇ ಪಿ ತಂದಿದ್ದಾರೆ. ಎನ್ ಇ ಪಿ ತಂದಿದ್ದ ಉದ್ದೇಶ ಒಳ್ಳೇದೇ ಇದೆ, ಎರಡನೇ ಮಾತಿಲ್ಲ. ಜೀವನ ಶಿಕ್ಷಣದಲ್ಲಿ ಕಲಿಸ್ಬೇಕು, ಗುರುಕುಲ ಶಿಕ್ಷಣದಲ್ಲಿ ತರ್ತಾರೆ, ಕೊಡಬೇಕು. ಕೊಡ್ತಕ್ಕಂಥದ್ದಕ್ಕೆ ನೋಡಿ, ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಈಗ ವಿವೇಕಾನಂದ ಸಂಸ್ಥೆ, ಈ ವಿವೇಕಾನಂದ ಸಂಸ್ಥೆ ವಿದ್ಯಾವರ್ಧಕ ಸಂಸ್ಥೆನಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ನೋಡಿ. ಇದಕ್ಕೆಲ್ಲ ಒಂದು ವಿಚಾರ, ಆರೋಗ್ಯ ಮತ್ತು ಶಿಕ್ಷಣ ಎರಡಕ್ಕೆ ನಾವು ಆದ್ಯತೆ ಕೊಡಲೇಬೇಕು. ನೀವು ರೋಡ್ ಮಾಡಬೇಡ್ರಿ, ಗುಂಡಿ ಬಿದ್ದಿರಲಿ, ತೊಂದರೆ ಇಲ್ಲ, ನಡ್ಕೊಂಡು ಓಡಾಡ್ತಾರೆ, ಹೇಗೆ ಆಗ್ತದೆ, ಇವತ್ತೇನು ಭಂಗ ಆಗ್ತದೆ ರೋಡ್, ಇನ್ನು ಇವತ್ತಿಲ್ಲಿ ನಾಳೆ ಮಾಡ್ಬೋದು. ಶಿಕ್ಷಣ ಅಂತಕ್ಕಂಥದ್ದು ಆರೋಗ್ಯನ ಆ ಸಮಯಕ್ಕೆ ಕೊಡ್ತಕ್ಕಂಥದ್ದು. ಆ ಸಮಯಕ್ಕೆ ನಾನು ಈಗ ಈ ಮಕ್ಕಳಿಗೆ ಬಿಟ್ಟು ಇನ್ನು 10 ವರ್ಷ ಬಿಟ್ಟು ನಾನು ಒಳ್ಳೆಯ ಶಿಕ್ಷಣ, ಒಳ್ಳೆ ಕಾಲೇಜ್ ಕಟ್ಟದೆ, ಒಳ್ಳೆ ಹಾಸ್ಪಿಟ್ಲ್ ಕಟ್ಟದೆ ಅಂದರೆ 10 ವರ್ಷ ಹಿಂದೆ ಇದ್ದಾರೆಲ್ಲ ಏನಾಗಬೇಕು? ಅವ್ರು ವಂಚಿತರಾಗಬೇಕಾ? ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬೇಕಾ? ಆರೋಗ್ಯ ಮತ್ತು ಶಿಕ್ಷಣ ವೆರಿ ಟೈಮ್ಲಿ ಮಾಡ್ತಕ್ಕಂಥ ಕೆಲಸ, ಆ ಟೈಮ್ಲಿ ಮಾಡ್ತಕ್ಕಂಥ ಕೆಲಸ ಸರ್ಕಾರದ ಆದ್ಯ ಕರ್ತವ್ಯ. ಯಾವುದೇ ಥರದ ಆರ್ಥಿಕ ಪರಿಸ್ಥಿತಿ ಇದ್ದರೂ ಕೂಡ ಬೇರೆ ಎಲ್ಲ
ಪಾಪ್ಯುಲಾರಿಟಿ ಸ್ಕೀಮ್ಗಳನ್ನೆಲ್ಲ ಸೈಡ್ಗಿಟ್ಟು ಈ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಶಿಕ್ಷಕರೇ ಇಲ್ಲದೇ ಇದ್ದರೆ ನೀವು ಕ್ವಾಲಿಟಿ ಆಫ್ ಎಜುಕೇಷನ್ ಹೆಂಗೆ ಕೊಡ್ತೀರಿ? ಸಾಧ್ಯ. ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಮ್ಯಾಥಮೆಟಿಕ್ಸ್ಗೆಲ್ಲ ಯಾಕೆ ಫೇಲ್ ಅದ ನಿಮ್ಮ ಹುಡುಗ ಅಂತ ಕೇಳಿದರೆ ಕೇಳೋಕ್ಕೆ ಧೈರ್ಯ ಏನಿದೆ ನಿಮಗೆ? ಇದು ಇದೆ ಇವತ್ತು ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ ಇವತ್ತು. ಹೌದು ಸರ್. ಇಂಗ್ಲೀಷ್ ಟೀಚರ್ ಇಲ್ಲ, ಆಮೇಲೆ ಯಾಕ್ರಿ ಆ ಹುಡುಗ ಫೇಲ್ ಅದ ಅಂತ ಕೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟ್ರ್ ಬಂದು, ಅಯ್ಯೋ ಸ್ವಾಮಿ ಇಂಗ್ಲೀಷ್ ಟೀಚರೇ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಫೇಲ್ ಆದ ಅಂತ ಕೇಳೋಕ್ಕೆ ಏನು ರೇಟ್ ಇದೆ? ಇದು ಒಂದು. ಆಮೇಲೆ ಹೇಳ್ತಾರೆ ಮಕ್ಕಳು ಬರ್ತಾರೆ, ಇನ್ಸ್ಪೆಕ್ಟ್ರ್ ಬರ್ತಾರೆ, ಎಲ್ಲ ಕೂತಾರೆ, ಏಯ್ ನೀನು ಹೇಳು ಅಂತಾರೆ. ಅವ್ನಿಗೆ ಯಾವುದೋ ಒಂದು ಮಗಿ ಕೇಳಿಸ್ತಾರೆ, ಇನ್ನೊಂದೇನೋ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ, ಅವನು ಆನ್ಸರ್ ಮಾಡೋದಿಲ್ಲ. ಅವನು ಆನ್ಸರ್ ಮಾಡಲ್ಲ ಅಂತ ಹೇಳಿದಲ್ಲಿ ಶಿಕ್ಷಕರಿಗೆ ಹಾಕಂಡು ಜಾಡಿಸ್ತಾರೆ, ಜಾಡಿಸ್ತಾರೆ ಇನ್ಸ್ಪೆಕ್ಟ್ರು. ಅದಕ್ಕೆ ನಾನು ಒಂದು ಹೇಳೋದು ಅದೆಲ್ಲ ರೀತಿ ಅಲ್ಲ. ಈಗ ನಾನು ಒಂದು ಒಬ್ಬ ಇನ್ಸ್ಪೆಕ್ಟ್ರಿಗೆ ಅದೇ ಮಾತು ಕೇಳಿದೆ. ಒಬ್ಬರು ಟಾಪ್ ಆಫೀಸರ್, ಸ್ಟೇಟ್ ಆಫೀಸರ್ ಒಂದ್ಸರಿ ಇನ್ಸ್ಪೆಕ್ಟ್ ಮಾಡಿದರು. ಇದು ರಿಯಲ್ ನಡೆದ ಕತೆ, ಘಟನೆ ಮೊನ್ನೆ ನಡೆದಿರ್ತಕ್ಕಂಥದ್ದು. ಸ್ಟೇಟ್ ಆಫೀಸರು ಬಂದು ಇನ್ಸ್ಪೆಕ್ಟ್ ಮಾಡಿ ಆ ಕಾಲೇಜ್ ಮೇಲೆ ಹೆಡ್ ಮಾಸ್ಟರ್ಗೆ ಬಾಯಿ ಬಂದಾಗ ಬೈ, ಎಲ್ಲರ ಎದುರಿಗೆ ಮಕ್ಕಳ ಎದುರಿಗೆಲ್ಲ ಬೈದರು. ಅವ ಪಾಪ ಕಣ್ಣೀರು ಹಾಕೊಂಡು ನನಗೆ ಫೋನ್ ಮಾಡಿದರು, ಸರ್ ಈ ಥರ ಎಲ್ಲ ಆಯಿತು ಅಂತ. ಇರಲಿ, ನಾನು ಆ ಸ್ಟೇಟ್ ಆಫೀಸರಿಗೆ ಮಿನಿಸ್ಟರ್ ಎದುರಿಗೆ ಕ್ವಶನ್ ಕೇಳಿದೆ, ನೀವು ಸ್ಟೇಟ್ ಆಫೀಸರ್ ಆಗಿದ್ದೀರಿ, ನಿಮ್ಮ ಮನೆಯಲ್ಲಿ ಮೂರು ಜನ ಅಣ್ಣತಮ್ಮದಿರಿ, ನನಗೆ ಗೊತ್ತಿರಂಗೆ, ನಾನೆಲ್ಲ ಇಷ್ಟು ತಗೊಂಡಿದ್ದೆ. ಒಬ್ಬರು ಕಂಡಕ್ಟರ್ ಇದ್ದಾರೆ, ಇನ್ನೊಬ್ಬರು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇದ್ದಾರೆ, ಮತ್ತು ನೀವು ಸ್ಟೇಟ್ ಆಫೀಸರ್ ಇದ್ದೀರಿ ದೊಡ್ಡವರು, ನಿಮ್ಮ ಎರಡು ಜನ ಅವ ಎರಡು ಜನ ಮಕ್ಕಳು ನೀವು ಸ್ಟೇಟ್ ಆಫೀಸರೇ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಕಂಡಕ್ಟರ್ ಆದರು, ಅವ್ರು ಯಾಕಿದಾದರು? ಆ ರೀತಿ ಇಲ್ಲಿಗೆ ಬಂದು ವಿವೇಕಾನಂದಕ್ಕೆ ಬಂದೆ. ಅಲ್ಲೆಲ್ಲ ಸುತ್ತಾಡಿ ಮೂರು ನಾಲ್ಕು ದಿನ ಸುತ್ತಾಡಿ ಬರುವಾಗ ನನಗೊಂದು 100-120 ರೂಪಾಯಿ ಖರ್ಚಾಗಿತ್ತು, ಇನ್ನು 150 ರೂಪಾಯಿನ ಇತ್ತು, ಅದರಲ್ಲಿ 50 ರೂಪಾಯಿ ಮಾತ್ರ ಕಟ್ಸ್ಕೊಂಡ್ರಿ. ಇಲ್ಲಿ 50 ರೂಪಾಯಿನ ಕೇಳಿದ್ರು ಕೊಟ್ಟೆ, ಅವತ್ತು ಕೊಟ್ಟೆ ಅಡ್ಮಿಷನ್ ಆಗಿ ಅಲ್ಲಿಂದ ವಾಪಸ್ ಹೋಗಿ ಬಂದೆ. ಆಮೇಲೆ ನಡೆದಿದ್ದ ಕತೆ ಬಿಡಿ. ಆಮೇಲೆಲ್ಲ ಬಂದು ಹಾಸ್ಟೆಲ್ ಸೇರಿ ಮೊನ್ನೆ ಕೂಡ ಹಾಸ್ಟೆಲ್ ನಾನು ನೋಡಿದೆ, ನನ್ನ ರೂಮೆಲ್ಲ ನೋಡೋಕ್ಕೆ ಭಾಳ ಸಂತೋಷ ಆಯ್ತು ನನಗೆ. ಅದು ಲೇಡೀಸ್ ಹಾಸ್ಟೆಲ್ ಆಗಿದೆ ಈಗ, ಅದು ಆಯ್ತಾ. ಆಮೇಲೆ ಇಲ್ಲಿ ಬಂದು ನಾನು ವಿದ್ಯಾಭ್ಯಾಸ ಕಲಿಬೇಕಾದ್ರೆ ವಾತಾವರಣ ಯಾರನ್ನ ಯಾವಬೇಕಾದ್ರೂ ಚೇಂಜ್ ಮಾಡುತ್ತೆ. ಆಮೇಲೆ ನಾನು ಇಲ್ಲಿ ಸ್ಟಡಿ ಅವರ್ಸ್ ಇದೆ ಇಲ್ಲಿ, ನನಗೆ ಗೊತ್ತೇ ಇಲ್ಲ ಸ್ಟಡಿ ಅವರ್ಸ್, ವಾಟ್ ಈಸ್ ದಿ ಸ್ಟಡಿ ಅವರ್ಸ್ ಅಂತ ನನಗೆ ಗೊತ್ತಿಲ್ಲ. ನನಗೆ ಎಲ್ಲ ಓದ್ತಾರೆ, ಹೇಗೆ ನೋಡಿದ್ರೆ ಎಲ್ಲ ಸೈಲೆಂಟಾಗಿ ಓದ್ತಾರೆ. ನಾನು ಒಬ್ಬನೇ ಕೂತು ನೋಡ್ತೀನಿ, ನೋಡಿದೆ ನೋಡಿ ಆ ಕಡೆ ನೋಡಿ, ಯಾರು ನನ್ನ ಮಾತಾಡ್ಸಲ್ಲ, ಏನು ಮಾಡೋದು ನಾನು? ನಾನು ವಿಧಿ ಇಲ್ಲ, ನಾನು ಆಮೇಲೆ ಓದೋಕ್ಕೆ ಶುರು ಮಾಡಿದೆ. ರಾಮಮೋಹನ್ ರಾವ್ ಅಂತ ನಮ್ಮ ಕೆಮಿಸ್ಟ್ರಿ ಇದ್ದರು, ಅವರು ಕ್ಲಾಸ್ ರೂಮಲ್ಲೇ ನಾನು ಕಂಡುಹಿಡಿದ್ಬಿಟ್ರು ಇವನು ದಡ್ಡ ಅಂತ. ದಡ್ಡೇನಲ್ಲ, ನಾನು ಆ್ಯಕ್ಚುಲಿ ಬುದ್ಧಿವಂತನೇ ನಾನು, ಆದರೆ ಕೆಲಸ ಮಾಡ್ತಾಯಿರಲಿಲ್ಲ. ಹಾಗಾಗಿ ನಾನು ಕಂಡುಹಿಡಿದು ಅವರು ನಾನು 3ನೇ ಬೆಂಚಲ್ಲಿ ಕೂತಿದ್ದೆ ಕ್ಲಾಸಲ್ಲಿ, ನನ್ನನ್ನು ಬೇರೆ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ನನಗೆ ಸೆಂಡ್ ಇಟ್ಟು ಲಾಸ್ಟ್ ಬೆಂಚ್ ಕಳಿಸಿ. ಯಾಕೆಂದರೆ ಲಾಸ್ಟ್ ಬೆಂಚಲ್ಲಿ ಎದ್ದು ನಿಲ್ಲಿಸಿದ್ರು, ಇಲ್ಲಿ ನಾನು ಎದ್ದು ನಿಂತರೆ ಬೇರೆಯವರಿಗೆಲ್ಲ ಮರೆ ಆಗುತ್ತಲ್ಲ, ಅದಕ್ಕೆ ಲಾಸ್ಟ್ ಬೆಂಚಲ್ಲಿ ನಿಂತರೆ ಗೋಡೆ ಅಲ್ಲ, ಯಾರು ಗೊತ್ತಿಲ್ಲ, ಆರಾಮಾಗಿ ನಿಂತು ಅವ್ರು ಪಾಠ ಮಾಡೋ 1 ಅವರ್ ನಾನು ನಿಲ್ಲಿಸ್ತಾ ಇದ್ರು. ಈ ಥರ 2-3 ಸರಿ ನಿಲ್ಲಿಸಿದ್ದೆ. ಪ್ರಾಕ್ಟಿಕಲಿಗೆ ಹೋದರೆ ಕೆಮಿಸ್ಟ್ರಿನಲ್ಲಿ ಇದು ಟೆಸ್ಟ್ ಹೇಳೋನವರು, ಒಳಗೆ ಹೋಗಕ್ಕೆ ಮುಂಚೆ ಬಾಗಿಲಲ್ಲಿ ಟೆಸ್ಟ್ ಹೇಳೋನು, ಟೆಸ್ಟ್ ಹೇಳೋಕ್ಕೆ ಬರ್ತಿರಲಿಲ್ಲ, ನಿಲ್ಲುವಿಲ್ಲ, 2 ಸರಿ ಹೊರಗೆ ನಿಲ್ಲಿಸಿದ್ರು. ಮೋಸ್ಟ್ ಇನ್ನೊವಿಟೇಬಲ್ ಫಾರ್ ಮೀ, ನಾನು ಕಲೀಲೇಬೇಕಾದಂಥ ಪ್ರಸಂಗ ಬಂತು, ಇಲ್ಲ ಓಡೋಗ್ಬೇಕಾಗಿತ್ತು, ಏನು ಮಾಡಲಿ ನಾನು? ಆಮೇಲೆ ಇಲ್ಲ, ಐ ಟುಕ್ ಇಟ್ ಆಸ್ ಎ ಚಾಲೆಂಜ್, ಏನು ಬೇಕಾದ್ರೂ ಆಗಲಿ ಕಲೀಲೇಬೇಕು ಅಂತೇಳಿ ನಾನು ಆಸಕ್ತಿ ವಹಿಸಿ ಹಗಲು ರಾತ್ರಿ ಆ ಹುಡುಗರು ಓದ್ತಾಯಿದ್ರೆ ಅವ್ರ ಜೊತೇಲಿ ನಾನು ಸ್ಟಡಿ ಮಾಡಿ ಹೇಗೋ ಮಾಡಿ, ಡೌಟ್ ಇದ್ದರೆ ಇನ್ನೊಂದೆಲ್ಲ ನಮ್ಮ ಟೀಚರ್ ನೆಲ್ಲ ಕೇಳ್ಕೊಂಡು ಹೇಗೋ ಮಾಡಿ ಬಂದೆ. ವಿತಿನ್ ಎ ಸ್ಪ್ಯಾನ್ ಆಫ್ 2 ಮಂತ್ಸಲ್ಲಿ ನಾನು ಮತ್ತೆ ಸೆಟರೇಟ್ ಆದೆ, ಒಂದು ಮಿಡ್ ಟರ್ಮ್ ಆಗೋದ್ರೊಳಗೆ. ಆಗ ಏನಾಯಿತು, ಆ ಈ ಪಿ ಸಿ ಎಮ್ ಬಿ 4 ಸಬ್ಜೆಕ್ಟು ಎಕ್ಸಾಮ್ ಬಂತು, ಮಿಡ್ ಟರ್ಮ್ ಎಕ್ಸಾಮ್ ಬರ್ತದೆ, ಮಧ್ಯದ ಬರ್ತದೆ ಅದು. ಹೌದು, ಈ ಫೈನಲ್ ಎಕ್ಸಾಮ್ ಮುಂಚೆ ಇದು ಈ ಹಳೇದು ಕಟ್ಟಬೇಕು, ಅದು ಬಂತು. ಆವಾಗ ಕಷ್ಟಪಟ್ಟು ಓದಿ ಏನೋ ಮಾಡಿ ಆ ಪಿ ಸಿ ಎಮ್ ಬಿ 4 ಪಾಸ್. ಪಾಸ್ ಅಂದರೆ ಡಿಸ್ಟಿಂಕ್ಷನಲ್ಲಿ ಚೆನ್ನಾಗೆ ಸ್ಕೋರ್ ಮಾಡಿ, ನಾನು 85 ಇದೆ ನನ್ನ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಟರ್ ಇದೆ. ಸೂಪರ್ ಸರ್. ಆಯ್ತಾ, ಕೆಮಿಸ್ಟ್ರಿನು 80 ಮೇಲೆ ಏನೋ ಇದೆ. ಆಯಿತಾ, ಆಮೇಲೆ ಆಯಿತು, ಇನ್ನು ಪಿ ಸಿ ಎಮ್ ಬಿ ಈ 6 ಸಬ್ಜೆಕ್ಟ್ ಓದಬೇಕಲ್ಲ, ಈ 6 ಸಬ್ಜೆಕ್ಟು ಮತ್ತೆ ಕಷ್ಟಪಟ್ಟು ಚೆನ್ನಾಗಿ ಓದಿ ಎಲ್ಲ ಮಾಡಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ. ಐ ಗಾಟ್ ದಿ ಸೀಟ್ ಇನ್ SIT, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನನ್ನ ಅಣ್ಣ ಆಗ ಏನು ಮಾಡಿದೆ, IDSC ಕಾಲೇಜ್ ಚಿಕ್ಕಮಗಳೂರಲ್ಲಿ ಓದ್ತಾಯಿದ್ದೆ, ಐ ಅಲ್ಲೆಲ್ಲ ಬೇಡ ಮರ, ಇಲ್ಲೇ ನಮ್ಮೂರಲ್ಲಿ ಓದು ಬಂತು ಮಾಡಿ. ನನಗೆ ಈ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಮತ್ತೆ ವಾಪಸ್ ಹೋಗಿ ಚಿಕ್ಕಮಗಳೂರಿನಲ್ಲಿ BSc ಡಿಗ್ರಿ, ಅದೇ ಇದಿತ್ತು ನನಗೇನು ಮೂಮೆಂಟ್ ಇತ್ತು. ಕಾನೂನು ಶಿಕ್ಷಣವನ್ನು ಪಡ್ಕೊಳ್ತೀರ ಸರ್, ಅತ್ತ ಕಡೆಯಿಂದ BSc ಪದವಿ ಕೂಡ ಆಗುತ್ತೆ.
ಇದರೆಲ್ಲದರ ಮಧ್ಯೆ ಮುಂದಿನ ಹೆಜ್ಜೆ ರಾಜಕಾರಣದತ್ತ ಬರುತ್ತೆ. ಕಾನೂನು ಶಿಕ್ಷಣವನ್ನು ಎಲ್ಲಿ ಪಡೆದ್ರಿ, ಹೇಗೆ ಪಡ್ಕೊಂಡ್ರಿ? ಕಾನೂನು ಇಲ್ಲಿಂದ ಬೆಂಗಳೂರು ಚಿಕ್ಕಮಗಳೂರಿಂದ ಡಿಗ್ರಿ ಮುಗಿಸಿದಾನೆ ವಿಶ್ವೇಶ್ವರಂ ಲಾ ಕಾಲೇಜ್ ಪಾರ್ಸಾರ್ಥಿ ಬಿ ವಿ ಪಾರ್ಸಾರ್ಥಿ ಅಂತೇಳಿ ಸೀನಿಯರ್ ಅವರಿದ್ದರು, ಅವರು ಪ್ರಿನ್ಸಿಪಾಲ್ ಇದ್ದರು. ಅಲ್ಲಿ ನಾನು ವಕೀಲ ಸಂಘ ಅಲ್ಲಿ ಮುಗಿಸಿದೆ, 3 ವರ್ಷ ಮುಗಿಸಿ ಬಂದೆ. ಮುಗಿಸಿ ಬಂದಾದಮೇಲೆ ಪ್ರಾಕ್ಟೀಸ್ ನಾನು ಚಿಕ್ಕಮಗಳೂರಿನಲ್ಲೇ ಪ್ರಾರಂಭ ಮಾಡಿದೆ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದೆ, 10 ವರ್ಷ 12 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಅಷ್ಟೊತ್ತಿಗಾಗಲೇ ನನ್ನ ತಂದೆಯವರು ಶಾಸಕರಾಗಿದ್ದರು, 2ನೇ ಬಾರಿ ಶಾಸಕರಾಗಿದ್ದರು. ನನ್ನ ಅಣ್ಣ ಸಹೋದರ ಕೂಡ ಸರ್. ರಾಜಕಾರಣ ಅಂತ ಬಂದಾಗ ಅದೊಂದು ಕಾಲ ಇತ್ತು, ಮೌಲ್ಯಾಧಾರಿತ ರಾಜಕಾರಣ ಅನ್ನುವಂಥದ್ದು. ಇವತ್ತಿಗಾಗುವಾಗ ಸಾಕಷ್ಟು ವಿಚಾರಗಳಲ್ಲಿ ಪಲ್ಲಟಾಗಿದೆ, ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಮೌಲ್ಯಾಧಾರಿತ ರಾಜಕಾರಣ ಅಂತೇಳಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಂದಂಥ ಪದ ಅದು. ನಾವು ಕೇಳಿದಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗುವಾಗ ನಾವು 1983 ಆಲ್ಮೋಸ್ಟ್ ನಾನು ಪ್ರಾಕ್ಟೀಸ್ ಮಾಡ್ತಕ್ಕಂಥ 85 ಎನ್ರೋಲ್ಮೆಂಟ್ ನಂದು, ಫೈನಲ್ ಇಯರ್ ಲಾ ಡಿಗ್ರಿನಲ್ಲಿ ಇದ್ದೆ. ಆವಾಗ 83ನಲ್ಲಿ ರಾಮಭಟ್ರು ಕೂಡ MLA ಇದ್ದರು, ನನ್ನ ತಂದೆ ಕೂಡ MLA ಇದ್ದರು. ಇವತ್ತು ನನ್ನ ತಂದೆಯನ್ನ ನಾನು ನನ್ನ ತಂದೆ ಅಂತ ಹೇಳಿದಲ್ಲ, SR ಲಕ್ಷ್ಮೇ ಅಂತ, ಅವರು 3 ಬಾರಿ ಶಾಸಕರಾದರು. ರಾಮಭಟ್ರು ಇದ್ರಲ್ಲ ಶಾಸಕರಾಗಿ, ಆವತ್ತಿನ ಶಾಸಕನಾಗಿ ಕೆಲಸ ಮಾಡ್ತಕ್ಕಂಥ ವಿಧಾನ ಇವತ್ತಿಗೆ ನೀವು ಕಂಪೇರೇ ಮಾಡಬೇಡಿ. ಇಟ್ ಈಸ್ ನೋ ವರ್ಸ್ ಟು ಎಕ್ಸ್ಪ್ಲೈನ್. ಅದು ಕಂಪ್ಲೀಟ್ಲಿ ಡಿಫರ್. ಆ ರಾಮಭಟ್ರು ಆ MLA ಆಗಿ ಮಾಡಿದಂಥ ಆವಾಗ ಇದ್ದಂಥ ಲಕ್ಷಣಗಳು ಇವತ್ತು ಯಾವ ರಾಜಕಾರಣಿಗಳ ಹತ್ರ ಇಲ್ಲ. ಮೌಲ್ಯಾಧಾರಿತ ಅಂತ ಯಾರು ಮಾತಾಡಿದರೆ ಅದು ಜನರು ಉತ್ಪೇಕ್ಷಕ್ಕೆ ಮಾತಾಡಬೇಕಾಗ್ತದೆ, ಜನರ ನೋಟಕ್ಕೆ ಮಾತಾಡಬೇಕಾಗ್ತದೆ. ಬಿಟ್ಟರೆ ನಾನು ಮೌಲ್ಯಾಧಾರಿತ ರಾಜಕಾರಣಿ, ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಇದೇ ರೀತಿ ಇದ್ದೀನಿ ಅಂತ ಹೇಳತಕ್ಕಂಥ ಎದೆಗಾರಿಕೆ ಯಾವ ರಾಜಕಾರಣಿ ಇವತ್ತಿನ ಯಾವ ರಾಜಕಾರಣಿಗೂ ಇಲ್ಲ. ಅದೇ ರಾಮಭಟ್ರು ಅವತ್ತು, ಇವತ್ತು ಶಾಸಕರಾಗಿ ನೋಡಿ, 2 ಬಾರಿ ಶಾಸಕರಾಗಿದ್ದಾರೆ. ಅವ್ರ ಮನೆ ನೋಡಿ, ಅವ್ರು ಓಡಾಡ್ತಿದ್ದಂಥ ಕಾರ್ ನೋಡಿ, ಇವತ್ತು ಒಮ್ಮೆ ಶಾಸಕ ಆದಂಥ ಒಬ್ಬ ಹುಡುಗನ ನೋಡಿ, ಅವನ ಸ್ಟೈಲ್ ನೋಡಿ, ಅವ್ರ ತಿರುಗಾಡ್ತಕ್ಕಂಥ ಕಾರ್ಗಳು ನೋಡಿ, ಅವ್ರ ಆಸ್ತಿ ನೋಡಿ. ಇವರು ಮೌಲ್ಯಾಧಾರಿತ ರಾಜಕಾರಣರ ಯಾರು, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ನಾನು ಆ ಮೌಲ್ಯಾಧಾರಿತ ರಾಜಕಾರಣ, ನಾನು ಶಿಸ್ತುಬದ್ಧವಾದ ರಾಜಕಾರಣ ನಾನು ಮಾಡ್ತಾಯಿದ್ದೀನಿ. ಅದು MLC ನಾನು ಶಿಕ್ಷಕರ ಕ್ಷೇತ್ರದಲ್ಲಿ ನ್ಯಾಯ ಕೊಟ್ಟಿದ್ದೀನಿ. ಪ್ರಾಮಾಣಿಕತೆ ರಾಜಕಾರಣ ಇವತ್ತು ಉಳಿದಿಲ್ಲ. ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಶಿಸ್ತುಬದ್ಧವಾದ ಜೀವನ ಇದ್ದಿಂದ ರಾಮಭಟ್ರು ಇವತ್ತು ಇಂಥ ವಿವೇಕಾನಂದ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ಹೆಮ್ಮರವಾಗಿ ಮಾಡಿ ಲಕ್ಷಾಂತರ ಜನ ಮಕ್ಕಳಿಗೆ, ಬಡ ಕುಟುಂಬಗಳಿಗೆ, ಹಳ್ಳಿಗಾಡಿನ ಜನರಿಗೆ, ಇಲ್ಲಿ ತತ್ತು ಸಾವಿರಾರು ಜನರಿಗೆ ಅನ್ನದಾತರಾಗಿ ಮಾಡೋಕ್ಕೆ ಕೆಲಸ ಸಾಧ್ಯ ಆಗಿದೆ ಪ್ರಾಮಾಣಿಕತೆ ಇದ್ದಿದ್ದರಿಂದ. ಆ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಇದ್ದರೆ ಅವರು ಕೂಡ ಅರಮನೆ ಕಟ್ಟಿ ಅವ್ರ ಮಕ್ಕಳು ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಇರಲಿಲ್ಲ. ಅವ್ರ ಮನೆ ನೋಡಿ, ಯಾವ ಕಾಲದಲ್ಲಿ 60-70 ವರ್ಷದಲ್ಲಿದ್ದಂಥ ಕುರ್ಚಿ ಇವತ್ತು ಅವ್ರ ಮನೆಯಲ್ಲಿದೆ. ಈ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ಸಂದರ್ಭ ಇಂಥ ಸಂಸ್ಥೆ ಬೇರೆ ಯಾರ್ಯಾರ ಕೈಲಿ ಸಿಕ್ಕಿದ್ರೆ ಏನೇನು ಮಾಡಿರೋರು, ಅವರು ಉದ್ಧಾರ ಆಗಿರೋರು, ಈ ಸಂಸ್ಥೆ ಹಾಳಾಗ್ತೈತೆ ಏನಾಗ್ತೈತೆ ದುಡ್ಡು ಮಾಡಿರೋರು, ಬೇಕಾದಷ್ಟು ಮಾಡಿರೋರು. ಇವತ್ತು ಆ ವಿಚಾರಕ್ಕೆ ಬರಲಿಲ್ಲ. ಹಾಗೆ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಶಿಸ್ತಿಗೆ ಇನ್ನೊಂದು ಹೆಸರು ಯಾರು ಇದ್ದರೆ ಅದು ರಾಮಭಟ್ರು. ಇಷ್ಟು ನಾನು ಹೇಳಬಲ್ಲೆ. ಇನ್ನು ಅದಕ್ಕಿಂತ ಭಗವಂತ ಅವರಿಗೆ ಅಂಥ ಒಂದು ಜ್ಞಾನಶಕ್ತಿ ಕೊಟ್ಟು ಮಾಡಿ ಇವತ್ತು ಇಂಥದ್ದೊಂದು ಸಂಸ್ಥೆಯನ್ನು ಹುಟ್ಟಾಕ್ತಕ್ಕಂಥ ಕೆಲಸ ಅವತ್ತು ಆಲೋಚನೆ ಮಾಡಿದ್ರಲ್ಲ, ಇಂಥ ಸಂಸ್ಥೆ ಹುಟ್ಟಾಕ್ತಿದ್ರೆ ಈ ಸಾವಿರಾರು ಮಕ್ಕಳು ಎಲ್ಲಿ ಹೋಗ್ತಾಯಿದ್ರು, ಇವತ್ತು ಎಲ್ಲಿ ಕಲಿತಾ ಇದ್ರು? ಆರ್ಥಿಕವಾಗಿ ಈ ಶಿಕ್ಷಣ ಅನ್ನೋದೇ ಒಂದು ಏನು ಉಳ್ಳವರ ಪಾಲು ಅಂತ ಇವತ್ತು ಮಾತಾಡ್ತಾರಲ್ಲ, ಇವತ್ತು ಉಳ್ಳವರ ಪಾಲ. ಇಲ್ಲಿ ಎಂತೆಂಥ ಮಕ್ಕಳು ಕಲಿತಾ ಇದ್ದಾರೆ ಇವತ್ತೆಲ್ಲ. ನೀವು ಇಲ್ಲಿ ಕೂತ್ಕೊಂಡು ಆ್ಯಂಕರ್ ಮಾಡ್ತಾಯಿದ್ರಿ ಅಂತೇಳಿದ್ರೆ ನಿಮ್ಮ ಹಳ್ಳಿನ ಗೊತ್ತಿಲ್ಲ ನನಗೆ ವಿಷಯ. ಆದರೆ ನಿಮ್ಮಂಥ ಒಬ್ಬ ಹೆಣ್ಮಗಳು ಇನ್ನೂ ಪ್ರಾರಂಭಿಕದಲ್ಲಿ ಸ್ಟೂಡೆಂಟಾಗಿ ನನ್ನನ್ನು ಇಂಟ್ರೂ ಮಾಡ್ತಾಯಿದ್ರಿ ಅಂತ ಆ ಕೆಲಸವನ್ನು ಈಗಲಿಂದಲೇ ಪ್ರಾರಂಭ ಮಾಡಿದ್ದಾರೆ ಅಂದರೆ ಈ ಅವಕಾಶ ಸಾವಿರಾರು ಜನ ನಿಮ್ಮಂಥ ಹೆಣ್ಮಕ್ಳಿಗೆ ಸಿಕ್ಕಿಲ್ವಾ? ಅದಕ್ಕೆ ಮೂಲ ಕಾರಣ ಯಾರು? ಈ ಸಂಸ್ಥೆ ಕೈ ಹುಟ್ಟಾಕ್ದವರು, ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಅವರನ್ನ ಯಾವತ್ತೂ ಕೂಡ ನಾವು ನೆನೀಬೇಕು. ಧರ್ಮ ಅದು, ಹೌದು, ಕರ್ತವ್ಯ ಕೂಡ. ಹಾಗಾಗಿ ಪ್ರಾಮಾಣಿಕತೆ ಮಾತಾಡ್ಬೇಕಾರೆ ಭಾಳ ಜಾಗರೂಕತೆಯಿಂದ ಮಾತಾಡಬೇಕಾಗ್ತದೆ. ಇವತ್ತು ಗೋವಿಂದೇಗೌಡರು ನಮ್ಮಪ್ಪ DLRC ಮೆಂಬರ್ ಆಗಿದ್ದರು, MLA ಇರುವಾಗಲೇ
ಗೋವಿಂದಗೌಡರು ಮಂತ್ರಿ ಇದ್ದರು, ಅವರು ಕೂಡ ಡಿ ಎಲ್ ಎಸ್ ಚೇರ್ಮನ್ ಇದ್ದರು. ಡಿ ಎಲ್ ಎಸ್ ಡಿಸ್ಟ್ರಿಕ್ಟ್ ರಿಕ್ರೂಟ್ಮೆಂಟ್ ಕಮಿಟಿ ಟೀಚರ್ಸ್ ಅಂತ ಇದ್ದೆಲ್ಲ, ಅದು ಸಾವಿರಾರು ಹೆಣ್ಮಕ್ಳಿಗೆ ಸಾವಿರಾರು ಮಕ್ಕಳಿಗೆ ಅವತ್ತು ಟೀಚರ್ ಕೆಲಸನ ಒಂದು ಲೋಟ ಕಾಫಿ ಕುಡಿದೆ ಅವತ್ತು ಕೊಟ್ಟಿದ್ದಾರೆ. ಅವರೆಲ್ಲ ಶಿಕ್ಷಕರಾಗಿ ಕೆಲವರು ರಿಟೈರ್ಡ್ ಆಗಿದ್ದಾರೆ, ಇನ್ನೂ ಕೆಲಸ ಕೂಡ ಕೆಲಸ ಮಾಡಿದ್ರು. ಆ ಶಿಕ್ಷಕರು ಕೇಳಿ ಗೋವಿಂದಗೌಡ ಕಾಲದಲ್ಲಿ, ಅಂದರೆ ಅವರೆಲ್ಲ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಫಲವಾಗಿ ಅಂದಿನ ರಾಜಕಾರಣನ ಇವತ್ತಿನ ರಾಜಕಾರಣಕ್ಕೆ ಯಾವ ಕಾರಣಕ್ಕೂ ಹೋಲಿಸ್ಬೇಡಿ. ರಾಜಕೀಯ ಸಂಪೂರ್ಣವಾಗಿ ಕಲುಷಿತ ಆಗಿದೆ. ಹಾಗಾಗಿ ನಮ್ಮಂಥ ರಾಜಕಾರಣಿಗಳನ್ನು ಯಾರಾದರೂ ನೋಡಿದರೆ, ಜನ ಸಾರ್ವಜನಿಕವಾಗಿ ನೋಡಿದರೆ ನಮ್ಮನ್ನು ಯಾಕೆ ಅಸಹ್ಯವಾಗಿ ನೋಡ್ತಾರೆ ಅಂದರೆ, ಇವತ್ತು ಅಷ್ಟು ಕಲುಷಿತವಾಗಿರ್ತ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯವರು ಕೆಟ್ಟರ ಕಾಣ್ತಾರೆ, ಕೆಟ್ಟವರು ಒಳ್ಳೆಯವರು, ಕೆಟ್ಟವರು ಕೆಟ್ಟರ ಕಾಣೋದು ವಿಶೇಷ ಏನಲ್ಲ, ಆದರೆ ಒಳ್ಳೆಯವರು ಕೆಟ್ಟದಾಗ ಕಾಣ್ತಾರೆ, ಅದು ಭಾಳ ದುರ್ದೈವ. ಸರ್, ಹಾಗಂತ ಈ ಕಲುಷಿತಗೊಂಡಿರುವಂತಹ ರಾಜಕಾರಣದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ನೋಡಿ? ಅದಕ್ಕೆ ಖಂಡಿತ ಆಗ್ತದೆ, ಆಗಲ್ಲ ಅಂತಲ್ಲ, ಪ್ರಾಮಾಣಿಕ ಪ್ರಯತ್ನ ಬೇಕಾಗ್ತದೆ. ಕೆಲವು ಸರಿ ನಾನು ಅನೇಕ ಸರಿ ಮಾತಾಡುವಾಗ ಹೇಳಿ, ಈ ಸಮಾಜ ನಮ್ಮನ್ನು ಭ್ರಷ್ಟರನ್ನ ಮಾಡಿದೆ. ನಾವು ಭ್ರಷ್ಟರಾಗಿದ್ದೀವಿ, ಕರೆಕ್ಟು, ಸಮಾಜನ ಕೂಡ ಅದರ ಪಾಲಿದೆ. ಇವತ್ತು ಚುನಾವಣೆ ಬಂದರೆ ಏನೇನು ವ್ಯವಸ್ಥೆಗಳನ್ನ ಮಾಡಿ ಚುನಾವಣೆ ಮಾಡಬೇಕು? ಸಾಧಾರಣ ಚುನಾವಣೆ ಆಗುತ್ತಾ? ಇವತ್ತು ರಾಮ್ ಭಟ್ರು ಒಂದು ರೂಪಾಯಿ ಖರ್ಚು ಮಾಡಿದೆ, ಒಂದು ಲೋಟ ನೀರು ಕೊಡದೆ ಕಾಫಿ ಕೊಡಿಸಿದೆ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಗೆದ್ದು, ಮುನ್ಸಿಪಲಲ್ಲಿ ಗೆದ್ದು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಲಿಲ್ವಾ? ಅವರು ಎಮ್ ಎಲ್ ಎ ಆಗಬೇಕಾದ್ರೆ ಏನು ಖರ್ಚು ಮಾಡಿದ್ದಾರೆ ಕೇಳಿ. ನನ್ನಪ್ಪ ಎಮ್ ಎಲ್ ಎ ಆಗಬೇಕಾದ್ರೆ 63,000 ರೂಪಾಯಿ ಖರ್ಚಾಗಿತ್ತು 83ನಲ್ಲಿ. 85ನಲ್ಲಿ 125,000 ಖರ್ಚಾಗಿತ್ತು. ಲೆಕ್ಕ ಇಟ್ಟಿದ್ದಾರೆ, ನಮ್ಮ ಬರೆದು ಪುಸ್ತಕ ಇಟ್ಟಿದ್ದಾರೆ, ನಮ್ಗೆ ತೋರಿಸಿದ್ದಾರೆ ದಾಖಲೆಗಳು, ದಾಖಲೆ ಇಟ್ಟಿದ್ದಾರೆ. ಇವತ್ತು ಒಂದು ಎಮ್ ಎಲ್ ಎ ಎಲೆಕ್ಷನ್ ಮಾಡಬೇಕಂದ್ರೆ 20 ಕೋಟಿ 25 ಕೋಟಿ ತೆಗೆದಿಡ್ಬೇಕು. ಆ 25 ಕೋಟಿ ನನಗೆ ಇನ್ಕಮ್ ಉಂಟಾ? ಸರ್, ಸುದೀರ್ಘ ವಿಚಾರಗಳನ್ನು ನಾವು ಪ್ರಸ್ತಾಪಿಸ್ಕೊಂಡು ಬಂದ್ವಿ, ಒಂದಷ್ಟು ವಿಚಾರಗಳು ನಿಮ್ಮಿಂದ ತಿಳ್ಕೊಂಡು ಬಂತು. ಕಡೆಯದಾಗಿ ಕೇಳೋದಾದರೆ, ಈ ತಮ್ಮ ರಾಜಕೀಯ ಜೀವನದ ಪಯಣ ಆಗಿರ್ಬೋದು, ತಮ್ಮ ಜೀವನ ಆಗಿರ್ಬೋದು, ಒಟ್ಟಾರೆಯಾಗಿ ಒಂದು ಹೇಳೋದಾದರೆ ಏನು ಹೇಳ್ತೀರಾ? ನೋಡಿ, ಇವಾಗ ನೀವು ನನ್ನ ಟಿ ವಿ ಮುಂದೆ ಕೂರಿಸಿದಿರಿ, ನೀವು ಪ್ರಶ್ನೆ ಕೇಳಿದಿರಿ, ನಾನು ಸುಳ್ಳು ಹೇಳಿದ್ರು ರೆಕಾರ್ಡ್ ಮಾಡ್ತೀರಿ, ಒಳ್ಳೇದು ಹೇಳಿದ್ರು ರೆಕಾರ್ಡ್ ಮಾಡ್ತೀರಿ. ಆದರೆ ನಾವು ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಭಯ ಇರಬೇಕಾಗ್ತದೆ. ಆ ಭಯ ಇಟ್ಕೊಂಡು ಕೆಲಸ ಮಾಡಿದರೆ ಖಂಡಿತ ನಾವು ಕೂಡ ಸಮಾಜ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆ ಭಯ ಇಲ್ಲದೇ ಇದ್ದರೆ ನಾವು ಒಳ್ಳೆತನವನ್ನು ಪ್ರದರ್ಶಿಸೋಕ್ಕಾಗೋದಿಲ್ಲ. ಆ ಭಯ ಬರ್ತಕ್ಕಂಥ ಕೆಲಸ ನಾನು ಆವಾಗಲೇ ಹೇಳಿದೆ, ಜನರು ಮಾಡಬೇಕು ನಮಗೆ ಭಯ ಬರ್ತಕ್ಕಂಥ ಕೆಲಸ. ಅದು ಮಾಡಿದಾಗ ಈಗ ನಾನು ಏನೋ ಹೇಳಿ, ಕೆಲವರು ರಾಜಕಾರಣದ ವ್ಯವಸ್ಥೆಯಲ್ಲಿ ಆಲ್ಮೋಸ್ಟ್ ರಿಟೈರ್ಮೆಂಟಿಗೆ ಬಂದಿರ್ತಾರೆ. ಆ ರಿಟೈರ್ಮೆಂಟಿಗೆ ಬಂದವರು ಏನು ಹೇಳಿದರೂ ಕೂಡ 80-90 ವರ್ಷ ರಾಮ್ ಭಟ್ರ ಬಿಡಿ, ರಾಮ್ ಭಟ್ರ ಹೇಳೋದಕ್ಕೆ ಅವರಿಗೆ ನೈತಿಕ, ರಾಮ್ ಭಟ್ರ ಅದೇ ಥರ ನಡ್ಕೊಂಡಿದ್ದಾರೆ. ನಿಮ್ಮ ನನ್ನ ನಡವಳಿಕೆ ಪ್ರಾರಂಭದಲ್ಲಿ ಹಿಂಗಿದ್ದು, ನಾನು ವಯಸ್ಸಾದ ಮೇಲೆ ಇನ್ನೊಂದು 10-20 ವರ್ಷ ಆದಮೇಲೆ ನೀವು ನಾನು ಕೇಳಿದರೆ ನಮ್ಮ ರಾಜಕಾರಣ ಹಿಂಗಿರಬೇಕಾಯಿತು, ನಮ್ಮ ರಾಜಕಾರಣ ಹಾಳಾಗೋಗಿದೆ, ನಾನು ಹಂಗಿದ್ದೆ ಹಿಂಗಿದ್ದೆ ಅಂತ ಹೇಳಿದರೆ ನೀವು ಒಪ್ತೀರಿ? ಅದನ್ನು ನಾವೇನು ಹೇಳ್ತೀವಿ ಗೊತ್ತಾ, ವೃದ್ಧನಾರಿ ಪತಿವ್ರತೆ ಅಂತ. ಹಂಗಾಗಿ ಅದು ಆಗಬಾರ್ದು. ಹಾಗಾಗಿ ನಾವು ಹೇಳುವಾಗ ನಾವು ಸತ್ಯಕ್ಕೆ ಹತ್ತಿರವಾಗಿರಬೇಕು, ಜನ ನಮ್ಮಂಗಿರಬೇಕು. ಹಾಗಾಗಿ ಹೇಳಬೇಕು, ಈ ಕಲುಷಿತ ವಾತಾವರಣವನ್ನು ತಿಳಿ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡೋದಕ್ಕೆ ಎಲ್ಲರ ಪ್ರಯತ್ನ ಅಗತ್ಯವಾಗಬೇಕಾಗಿದೆ. ರಾಜಕಾರಣಿಗಳಿಗೆ ನಂಬಿಕೆ ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸನ ಮಾಡೋದಕ್ಕೆ ರಾಮ್ ಭಟ್ರಂಥ ಸೇವೆಯನ್ನು ಮಾಡಿದಾಗ ಜನ ಆಟೋಮೆಟಿಕಲಿ ಗುರುತಿಸ್ತಾರೆ. ಇವತ್ತು ಅವ್ರು ಈಸ್ ನೋ ಮೋರ್, ಆದರೆ ಅವ್ರನ್ನ ಸಾವಿರಾರು ಜನ ಕೊಂಡಾಡೋದನ್ನ ಅವರು ಅಗಲಿಕೆಯ ನಂತರ ಯಾರೋ ಹೇಳ್ತಾರೆ ಮರಣದಲ್ಲಿ ನೋಡು ಅಂತ, ಶರಣರ ಇದನ್ನು ಮರಣದಲ್ಲಿ ನೋಡು ಅಂತೇಳಿ ಒಂದು ಇದಿದೆ ಬಸವಣ್ಣನಲ್ಲಿ. ಹಾಗಾಗಿ ನಾನು ಮಾಡಿದಂಥ ಕೆಲಸ ನನ್ನ ಕಾಲಾನಂತರ ಜನ ಮಾತಾಡ್ತಾರೆ, ಆ ಜನ ಮಾತಾಡೋಕ್ಕೋಸ್ಕರನಾದ್ರೂ ನಾನು ಪ್ರಾಮಾಣಿಕವಾಗಿ ನಡ್ಕೋಬೇಕಾಗ್ತದೆ. ಇದು ನನ್ನ ಅಭಿಲಾಷೆ. ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆ ತಮ್ಮ ಎಲ್ಲ ವಿಚಾರಗಳನ್ನು ಹಂಚಿಕೊಂಡ್ರಿ ಸರ್. ನಮ್ಮ ವಿದ್ಯಾಸಂಸ್ಥೆಗೆ ಬಂದು ತಮ್ಮ ಒಂದು ಅಮೂಲ್ಯವನ್ನು ಸಮಯವನ್ನು ನಮಗಾಗಿ ನೀಡಿದ್ದಕ್ಕೆ ಧನ್ಯವಾದಗಳು. ಇದು ನನ್ನ ಕರ್ತವ್ಯ ಇದೆ. ನನಗೆ ವಿಶೇಷವಾಗಿ ನಾನು ಓದಿದಂಥ ವಿದ್ಯಾಸಂಸ್ಥೆಯಲ್ಲಿ ಇಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿನಿಯಾದಂಥ ನಿಮ್ಮಂಥವರು ನನಗೆ ಇಂಟರ್ವ್ಯೂ ಮಾಡ್ತಕ್ಕಂಥ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಎಲ್ಲ ಸಂಘಟಕರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ. ವಿಶೇಷವಾಗಿ ವಿದ್ಯಾಸಂಸ್ಥೆಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ ತಮ್ಮ ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಮ್ಮ ಜೊತೆ ನಮ್ಮಂತೆ ಒಡನಾಡಿಯಾಗಿದ್ದುಕೊಂಡು ಒಂದಷ್ಟು ವಿಚಾರಗಳನ್ನು ಸರ್ ಹಂಚಿಕೊಂಡ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ.
ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ ಪವರ್ಡ್ ಬೈ ವಿಸಿ ಜರ್ನಲಿಸಂ.